ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿದಂತಹ ಯ ತೃತೀಯ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರದ ವಿಡಿಯೋ ಇವತ್ತಿನ ತರಗತಿಯಲ್ಲಿ ನಾವು ಈ ಪ್ರಶ್ನೆಗಳಿಗೆ ಇಲ್ಲಿ ಬರುವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಹಾಗಾದ್ರೆ ಒಟ್ಟಾರೆ ಎಷ್ಟು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೋಡ್ತೀವಿ ತೃತೀಯ ಭಾಷೆ ಕನ್ನಡದಲ್ಲಿ ಅಂತ ನೋಡೋದಾದ್ರೆ ಒಟ್ಟು ಗರಿಷ್ಠ ಅಂಕಗಳು ಎಂಬತ್ತು ಈ ಎಂಬತ್ತು ಅಂಕಗಳಿಗೆ ಯಾವ್ಯಾವ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗಳಿಗೆ ಯಾವ್ಯಾವ ರೀತಿಯಾದಂತಹ ಉತ್ತರ ಇರ್ಬೋದು ಅನ್ನೋದನ್ನ ನೋಡೋಣ ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ ಯಾವುದೋ ಒಂದು ಹೇಳಿಕೆ ಕೊಡಬಹುದು ವ್ಯಾಕರಣದ ಹೇಳಿಕೆಗಳನ್ನು ಕೊಡ್ಬೋದು ಅಥವಾ ಒಂದು ಉದಾಹರಣೆಗಳನ್ನ ಕೊಡಬಹುದು ಅದಕ್ಕೆ ಯಾವುದು ಸರಿಯಾಗಿರುತ್ತೆ ಅದನ್ನ ಸೂಕ್ತವಾದ ಉತ್ತರವನ್ನ ನಾವು ಬರೀಬೇಕಾಗಿರುವಂಥದ್ದು ಇಲ್ಲಿ ಒಟ್ಟು ಎಂಟು ಪ್ರಶ್ನೆಗಳಿರ್ತವೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳು ಒಟ್ಟು ಎಂಟು ಅಂಕಗಳು ಸಹ ಇರುವಂಥದ್ದು ವ್ಯಾಕರಣ ಅಂಶದ ಪ್ರಶ್ನೆಗಳು ಇದರಲ್ಲಿ ಬರುವಂತದ್ದು ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವುದು ಹಗಲು ಪದದ ವಿರುದ್ಧಾರ್ಥಕ ರೂಪ ಅಂತ ಕೇಳಿದ್ದಾರೆ ವಿರುದ್ಧಾರ್ಥಕ ಅಂದ್ರೆ ಅಪೋಸಿಟ್ ವರ್ಡ್ ಹಗಲು ಪದದ ವಿರುದ್ಧ ಪದ ಯಾವುದು ಅಂತ ಇಲ್ಲಿ ನೋಡ್ಬೇಕು ಎ ಬೆಳಗು ಡಿ ಅರಳು ಸಿ ಇರುಳು ಡಿ ಮರಳು ಅಂತ ಇದೆ ಆದ್ರೆ ಇಲ್ಲಿ ಉತ್ತರ ಸಿ ಇರುಳು ಅನ್ನುವಂಥದ್ದಿಲ್ಲಿ ಸರಿಯಾದಂತಹ ಉತ್ತರ ಅಂದ್ರೆ ಹಗಲು ಪದದ ವಿರುದ್ಧ ಪದ ಇರುಳು ಹಾಗೆ ಎರಡನೇ ಪ್ರಶ್ನೆ ಗುಂಡಿಲ್ಲದ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ಇದು ಸಂಧಿ ವ್ಯಾಕರಣಾಂಶಕ್ಕೆ ಬಂದಿರುವಂತಹ ಅಂದ್ರೆ ಸಂಧಿ ವ್ಯಾಕರಣಾಂಶದಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ನೋಡ್ಬೇಕು ಇವಾಗ ಇಲ್ಲಿ ನಾಲ್ಕು ಉತ್ತರವನ್ನು ಕೊಟ್ಟಿದ್ದಾರೆ ಆದೇಶ ಲೋಪ ಆಗಮ ವೃದ್ಧಿ ಅಂತ ಹೇಳಿದೆ ಇಲ್ಲಿ ಈಗ ಗುಂಡಿಲ್ಲದ ಗುಂಡು ಪ್ಲಸ್ ಇಲ್ಲದ ಗುಂಡಿಲ್ಲದ ಪೂರ್ವ ಪದದ ಕೊನೆಯಲ್ಲಿ ಸ್ವರ ಉತ್ತರ ಪದದ ಆದಿಯಲ್ಲಿ ಈ ಸ್ವರ ಇದೆ ಅವಾಗ ನನ್ನ ಸಂಧಿ ಮಾಡಿ ಕೂಡ್ಸಿ ಹೇಳಿದಾಗ ಇದು ಗುಂಡಿಲ್ಲದ ಇಲ್ಲಿ ಸ್ವರ ಅನ್ನುವಂಥದ್ದು ಲೋಪ ಆಗತ್ತೆ ಆದ್ರಿಂದ ಇದು ಗುಂಡಿಲ್ಲದ ಅನ್ನುವಂಥದ್ದು ಇಲ್ಲಿ ನಮಗೆ ಲೋಪ ಸಂಧಿಗೆ ಉದಾಹರಣೆಯಾಗಿರುವಂತಹ ಪದವಾಗಿದೆ ಈಗ ಮೂರನೇ ಪ್ರಶ್ನೆ ದಿಕ್ಕುಗಳ ಹೆಸರನ್ನು ಸೂಚಿಸುವ ಪದಗಳೇ ಅಂತ ಇದೆ ಇದು ನಾಮಪದ ವ್ಯಾಕರಣಾಂಶದಲ್ಲಿ ಬಂದಿರುವಂತಹ ಪ್ರಶ್ನೆ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಎ ಸರ್ವನಾಮ ಬಿ ಭಾವಸೂಚಕ ಸಿ ಸಂಖ್ಯಾವಾಚಕ ಡಿ ದಿಗ್ವಾಚಕ ಅಂತ ಇದೆ ಈಗ ಎ ಸರ್ವನಾಮ ಇದೆ ಇದು ಸರ್ವನಾಮ ಅಲ್ಲ ಯಾಕೆ ಅಂತಂದ್ರೆ ನಾಮಪದದ ಪದ ಬದಲಿಗೆ ಬಳಸುವಂತಹ ಪದಗಳನ್ನ ಸರ್ವನಾಮ ಅಂತ ಕರಿತೀವಿ ಿ ಭಾವಸೂಚಕ ಅಂತ ಇದೆ ಇದು ಲೇಖನ ಚಿಹ್ನೆಯಲ್ಲಿ ಬರುವಂತದ್ದು ಹಾಗೆ ಸಿ ನೋಡಿ ಸಂಖ್ಯಾವಾಚಕ ಅಂತ ಇದೆ ಇದು ಸಂಖ್ಯೆಯನ್ನು ಸೂಚಿಸುವ ಪದ ಸಂಖ್ಯಾವಾಚಕ ಇದು ನಾಮಪದದ ಪ್ರಕಾರದಲ್ಲಿ ಒಂದು ಅಲ್ಲಿ ಒಂದು ಎರಡು ಈ ರೀತಿಯಾದಂತಹ ಸಂಖ್ಯೆಗಳು ಇರುವಂತದ್ದು ಡಿ ಆಪ್ಷನ್ ಯಾವುದು ದಿಗ್ವಾಚಕ ಅಂದ್ರೆ ದಿಕ್ಕುಗಳ ಹೆಸರನ್ನು ಸೂಚಿಸುವ ಪದಗಳೇ ದಿಗ್ವಾಚಕ ಅಂದ್ರೆ ಇದರ ಉತ್ತರ ಯಾವ್ದಾಯ್ತು ದಿಗ್ವಾಚಕ ಅನ್ನುವಂಥದ್ದು ಡಿ ಉತ್ತರ ಸರಿಯಾದಂತಹ ಉತ್ತರ ಹಾಗೆ ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ತದ್ಭವ ರೂಪ ಇದು ತತ್ಸಮ ತದ್ಭವದಿಂದ ಬಂದಿರುವಂತಹ ಪ್ರಶ್ನೆ ತದ್ಭವ ರೂಪ ಕೇಳಿರುವಂತದ್ದು ಎ ಕಾವ್ಯ ಬಿ ವರುಷ ಸಿ ಸ್ತ್ರೀ ಬಿ ಚಂದ್ರ ಅಂತ ಇದೆ ಇಲ್ಲಿ ಎ ಕಾವ್ಯ ಅಲ್ಲ ಉತ್ತರ ಬಿ ವರುಷ ವರ್ಷ ವರುಷ ವರುಷ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಅಂದ್ರೆ ಇದರ ತದ್ಭವ ರೂಪ ಇದು ಸಿ ಸ್ತ್ರೀ ಇದು ತತ್ಸಮ ಚಂದ್ರ ಅನ್ನುವಂಥದ್ದು ತತ್ಸಮ ಕಾವ್ಯ ಅನ್ನುವಂಥದ್ದು ತತ್ಸಮ ಇದು ಮಾತ್ರ ತದ್ಭವ ಬಿ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಅಯ್ಯೋ ದೇವರೇ ನೀನೇ ಗತಿ ಈ ವಾಕ್ಯದಲ್ಲಿ ಬಳಸಬಹುದಾದ ಲೇಖನ ಚಿಹ್ನೆ ಅಂತ ಇದೆ ಹಾಗಾದ್ರೆ ಇದು ಲೇಖನ ಚಿಹ್ನೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಎ ಭಾವಸೂಚಕ ಬಿ ಪ್ರಶ್ನಾರ್ಥಕ ಸಿ ಉದ್ಧರಣ ಡಿ ಆವರಣ ಅಂತ ಇದೆ ಇದೆ ಭಾವಸೂಚಕ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಯಾಕೆ ನೋಡಿ ಇಲ್ಲಿ ಅಯ್ಯೋ ದೇವರೇ ನೀನೇ ಗತಿ ಅನ್ನುವಂತ ಇಲ್ಲಿ ಭಾವನೆಯನ್ನ ವ್ಯಕ್ತಪಡಿಸುವಂತದ್ದು ಆದ್ರಿಂದ ಇಲ್ಲಿ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ ಇಲ್ಲಿ ಬಿ ಪ್ರಶ್ನಾರ್ಥಕ ಚಿಹ್ನೆ ಆದ್ರೆ ಇದು ಪ್ರಶ್ನೆಯನ್ನ ಕೇಳುವಾಗ ಬಳಸುವಂತದ್ದು ಸಿ ಉದ್ದರಣ ಅಂತಂದ್ರೆ ಡಬಲ್ ಇನ್ವೆಟೆಡ್ ಕಾಮ ಇದು ಒಬ್ರು ಹೇಳಿರುವಂತಹ ಮಾತನ್ನು ಹಾಗೆಯೇ ಬರೆಯುವುದನ್ನು ಉದ್ದರಣ ಚಿಹ್ನೆ ಅಂತ ಹೇಳ್ತೀವಿ ಅಂದ್ರೆ ಉದ್ಧರಣ ಚಿಹ್ನೆಯನ್ನು ಹಾಕಿ ಬರೆಯುವಂಥದ್ದು ಡಿ ಆವರಣ ಇನ್ನು ಹೆಚ್ಚುವರಿ ಕೊಡುವಂಥದ್ದನ್ನ ಕೊಡುವಂತದನ್ನ ಏನ್ ಮಾಡ್ತೀವಿ ಆವರಣದಲ್ಲಿ ಬರೀರಿ ಅಂತ ಹೇಳ್ತೀವಿ ಅಥವಾ ಬ್ರಾಕೆಟ್ ಅಂತ ಹೇಳ್ತೀವಿ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಮಗು ಇದರ ಬಹುವಚನ ರೂಪ ಅಂತ ಹೇಳಿದ್ದಾರೆ ಇದು ವಚನದಲ್ಲಿ ಬಂದಿರುವಂತಹ ಪ್ರಶ್ನೆ ಎ ಮಗ ಬಿ ಮಗಳು ಸಿ ಮಗುಗಳು ಡಿ ಮಕ್ಕಳು ಅಂತ ಇದೆ ಇಲ್ಲಿ ಮಗ ಅಲ್ಲ ಮಗಳು ಅಲ್ಲ ಮಗುಗಳು ಅಲ್ಲ ಉತ್ತರ ಡಿ ಮಕ್ಕಳು ಅನ್ನುವಂಥದ್ದು ಸರಿಯಾದ ಉತ್ತರ ಮಗು ಏಕವಚನ ಮಕ್ಕಳು ಇದು ಬಹುವಚನ ಹಾಗೆ ಏಳನೇ ಪ್ರಶ್ನೆ ಹೆಬ್ಬಾಗಿಲು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂದ್ರೆ ಇದು ಸಮಾಸದಿಂದ ಬಂದಿರುವಂತಹ ಪ್ರಶ್ನೆ ಎ ತತ್ಪುರುಷ ಬಿ ದ್ವಿಗು ಸಿ ಕರ್ಮಧಾರೆಯ ಡಿ ಕ್ರಿಯಾ ಅಂತ ಇದೆ ಎ ತತ್ಪುರುಷ ಸಮಾಸ ಆಗುತ್ತಾ ಇದು ಅಲ್ಲ ಯಾಕೆಂದ ಯಾಕಂತಂದ್ರೆ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತದ್ದು ಬಿ ದ್ವಿಗು ಸಮಾಸ ಅಂತ ಹೇಳಿದರೆ ಇಲ್ಲಿ ಪೂರ್ವ ಪದ ಸಂಖ್ಯಾವಾಚಕ ವಾಚಕ ಆಗಿರಬೇಕು ಅದರಿಂದ ಇದಲ್ಲ ಈಗ ಕರ್ಮಧಾರೆಯ ಸಮಾಸನ ಅಂತ ನೋಡೋದಾದ್ರೆ ಹೆಬ್ಬಾಗಿಲು ಹಿರಿದು ಪ್ಲಸ್ ಬಾಗಿಲು ಹೆಬ್ಬಾಗಿಲು ಅಂತ ನಾವು ಕರಿತೀವಿ ಇಲ್ಲಿ ಏನಾಗಿರುತ್ತೆ ನಮ್ಗೆ ಪೂರ್ವ ಪದ ವಿಶೇಷಣ ಅಥವಾ ಗುಣವಾಚಕದಿಂದ ಕೂಡಿರುತ್ತೆ ಉತ್ತರ ಪದ ನಾಮಪದವಾಗಿರುತ್ತೆ ಆದ್ದರಿಂದ ಇಲ್ಲಿ ಸಿ ಉತ್ತರ ಸರಿಯಾದ ಉತ್ತರ ಯಾವುದು ಕರ್ಮಧಾರೆಯ ಸಮಾಸ ಸರಿಯಾದಂತಹ ಉತ್ತರ ಡಿ ಸಮಾಸ ನೋಡಿ ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದ ದ್ವಿತೀಯ ವಿಭಕ್ತಿಯಾಗಿರುತ್ತೆ ಉತ್ತರ ಪದ ಕ್ರಿಯಾಪದ ಅಥವಾ ಕ್ರಿಯಾಪದ ಧಾತು ಇರುವಂತದ್ದು ಅದು ಕ್ರಿಯಾಸಮಾಸ ಇಲ್ಲಿ ನಮ್ಗೆ ಉತ್ತರ ಕರ್ಮಧಾರೆಯ ಸಮಾಸ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕನ್ನಡವನ್ನು ಕಲಿತರು ಅಂತ ಇದೆ ಇದು ಯಾವ ವ್ಯಾಕರಣಕ್ಕೆ ಸಂಬಂಧಪಟ್ಟಿರೋದು ಅನ್ನೋದಕ್ಕೆ ಇಲ್ಲಿ ಹೇಳಿದ್ದಾರೆ ನೋಡಿ ಅಡಿಗೆರೆ ಎಳೆದ ಅಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಪದವು ಅಡಿಗೆರೆ ಎಳೆದಂತಹ ಪದವು ಯಾವ ವಿಭಕ್ತಿಗೆ ಉದಾಹರಣೆಯಾಗಿದೆ ಅಂದ್ರೆ ಇದು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಎ ಪ್ರಥಮ ಬಿ ಸಪ್ತಮಿ ಸಿ ದ್ವಿತೀಯ ಡಿ ಪಂಚಮಿ ಅನ್ನುವಂಥದ್ದು ಬಂದಿದೆ ಎ ಪ್ರಥಮ ವಿಭಕ್ತಿನ ಇದು ಅಲ್ಲ ಪ್ರಥಮ ಆದ್ರೆ ಏನ್ ಬರುತ್ತೆ ಶಾಲೆಯೂ ಬರುತ್ತೆ ಬಿ ಸಪ್ತಮಿ ಅಂತ ಹೇಳಿದರೆ ಸಪ್ತಮಿ ವ್ಯಕ್ತಿಯ ಪ್ರತಿ ಸಪ್ತಮಿ ಅಲ್ಲಿ ಅಂದ್ರೆ ಇಲ್ಲಿ ಶಾಲೆಯಲ್ಲಿ ಇದು ಸರಿಯಾದಂತಹ ಉತ್ತರ ಇದು ಬಿ ಉತ್ತರ ಸರಿಯಾದ ಉತ್ತರ ಅದೇ ಸಿ ದ್ವಿತೀಯ ದ್ವಿತೀಯ ಪ್ರತಿಯ ಅನ್ನು ದ್ವಿತೀಯ ಆದ್ರೆ ಏನ್ ಬರುತ್ತೆ ಶಾಲೆ ಅಂತ ಬರುತ್ತೆ ಡಿ ಪಂಚಮಿ ಪಂಚಮಿ ಅಂದ್ರೆ ಏನು ಪ್ರತ್ಯಯ ದೆಸೆಯಿಂದ ಅಂದ್ರೆ ಶಾಲೆಯ ದಿಸೆಯಿಂದ ಅನ್ಬಹುದು ಆದ್ರೆ ಇಲ್ಲಿ ಸರಿಯಾದ ಉತ್ತರ ಡಿ ಅನ್ನುವಂಥದ್ದು ಸಪ್ತಮಿ ಇದು ಸರಿಯಾದ ಉತ್ತರ ಈಗ ಎರಡನೇ ಮುಖ್ಯ ಪ್ರಶ್ನೆಯನ್ನ ನೋಡೋಣ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇದೆ ಇಲ್ಲಿ ನಾವು ನಾಲ್ಕು ಪ್ರಶ್ನೆಗಳನ್ನ ನೋಡ್ತೀವಿ ಒಂದೊಂದು ಅಂಕದ ನಾಲ್ಕು ಪ್ರಶ್ನೆಗಳು ಇಲ್ಲಿ ಪದ್ಯದಿಂದ ಎರಡು ಪ್ರಶ್ನೆ ಬರ್ತವೆ ಪಾಠದಿಂದ ಎರಡು ಪ್ರಶ್ನೆ ಬರ್ತವೆ ಪಾಠದ ಮಧ್ಯದಲ್ಲಿ ಬರುವಂತ ಪ್ರಶ್ನೆ ಆಗಿರೋದ್ರಿಂದ ಪಾಠವನ್ನು ಓದ್ಬೇಕು ಪದ್ಯದಲ್ಲಿ ಪದ್ಯದ ಸಾಲುಗಳು ಸಹ ಕೇಳುವಂತದ್ದು ಇರುತ್ತೆ ಆದ್ರಿಂದ ಇದನ್ನ ನಾವು ಸರಿಯಾಗಿ ಓದಿ ಅರ್ಥ ಮಾಡ್ಕೋಬೇಕು ಇದರ ಉತ್ತರವನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಒಂಬತ್ತನೇ ಪ್ರಶ್ನೆ ಪಾತಿಮಾಳ ಪತಿ ಶಿಶುನಾಳ ಶರೀಫ್ ಇದು ಶಿಶುನಾಳ ಶರೀಫ್ ಸಾಹೇಬರ ಪಾಠದಲ್ಲಿ ಬಂದಿರುವಂಥದ್ದು ಕೊಡಗಿನ ಗೌರಮ್ಮನವರ ಪತಿ ಇದು ಕೊಡಗಿನ ಗೌರಮ್ಮ ಅನ್ನುವಂತ ಇದ್ರಲ್ಲಿ ಪಾಠದಲ್ಲಿ ಬಂದಿರುವಂಥದ್ದು ಕೊಡಗಿನ ಗೌರಮ್ಮನವರ ಪತಿ ಡ್ಯಾಶ್ ಅಂತ ಇದೆ ಕೊಡಗಿನ ಗೌರಮ್ಮನವರ ಪತಿ ಬಿ ಟಿ ಗೋಪಾಲಕೃಷ್ಣಯ್ಯ ಹಾಗೆಯೇ ಹತ್ತನೇ ಪ್ರಶ್ನೆ ಡಿಎಸ್ಪಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸೋಮಣ್ಣ ಡ್ಯಾಶ್ ಅಂತ ಇದೆ ಇದು ಧ್ವಜರಕ್ಷಣೆ ಪಾಠದಲ್ಲಿ ಬಂದಿರುವಂಥದ್ದು ಸೋಮಣ್ಣ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಸ್ವಾತಂತ್ರ್ಯ ಹೋರಾಟಗಾರ ಹನ್ನೊಂದನೇ ಪ್ರಶ್ನೆ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಡ್ಯಾಶ್ ಇದು ಬಸವಣ್ಣನವರ ವಚನಗಳು ಪದ್ಯದ ಎರಡನೇ ಪ್ಯಾರಾದಲ್ಲಿ ಬಂದಿರುವಂತದ್ದು ಇಲ್ಲಿ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಅನ್ನುವಂಥದ್ದು ಹಾಗೆ ಹನ್ನೆರಡನೇ ಪ್ರಶ್ನೆ ನೋಡಿ ಬೂಟಕತನದಲ್ಲಿ ಬಹಳ ಬಕುತಿ ಮಾಡಿ ನಾಟಕ ಸ್ತ್ರೀಯಂತೆ ಡ್ಯಾಶ್ ಇದು ಉದರ ವೈರಾಗ್ಯದಲ್ಲಿ ಬಂದಿರುವಂತದ್ದು ನಾಟಕ ಸ್ತ್ರೀಯಂತೆ ಬಯಲು ಡಂಬವ ತೋರಿ ಯಾವುದು ಬಯಲು ಡಂಬವ ತೋರಿ ಇದಿಷ್ಟು ಎರಡನೇ ಮುಖ್ಯ ಪ್ರಶ್ನೆಯ ಉತ್ತರ ಈಗ ನಾವೇನ್ ಮಾಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನ ನೋಡೋಣ ಮೂರನೇ ಮುಖ್ಯ ಪ್ರಶ್ನೆ ಇದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಇಲ್ಲಿ ನಮಗೆ ನಾಲ್ಕು ಪ್ರಶ್ನೆಗಳಿರ್ತವೆ ಒಂದೊಂದು ಅಂಕಗಳು ಒಟ್ಟು ನಾಲ್ಕು ಅಂಕದ ಪ್ರಶ್ನೆ ಗದ್ಯದಿಂದ ಒಂದು ಪದ್ಯದಿಂದ ಒಂದು ಪೂರಕ ಪಾಠದಿಂದ ಎರಡು ಪ್ರಶ್ನೆಗಳಲ್ಲಿ ಬರುವಂತದ್ದು ಹದ್ಮೂರನೇ ಪ್ರಶ್ನೆ ಅಮೆರಿಕದ ಸಾರ್ವಜನಿಕ ಸ್ಥಳಗಳಲ್ಲಿ ರಾತ್ರಿ ವೇಳೆ ತಂಗುವಂತಿಲ್ಲ ಏಕೆ ಹದಿನಾಲ್ಕನೇ ಪ್ರಶ್ನೆ ಎಲ್ಲಿ ಹೆಚ್ಚು ಮಳೆ ಸುರಿಯಬೇಕೆಂದು ರೈತನು ಹೇಳುತ್ತಾನೆ ಹದಿನೈದನೇ ಪ್ರಶ್ನೆ ಮಂತ್ರಿಯಾಗಲು ಯಾವ ಗುಣವಿರಬೇಕು ಎಂದು ಸೋಮೇಶ್ವರ ಶತಕದಲ್ಲಿ ತಿಳಿಸಲಾಗಿದೆ ಹದಿನಾರನೇ ಪ್ರಶ್ನೆ ಸೋಮೇಶ್ವರ ಶತಕದಲ್ಲಿ ಹೇಳಿರುವಂತೆ ಭಟ ಎನಿಸಿಕೊಳ್ಳಲು ಯಾರು ಅರ್ಹರಲ್ಲ ಅಂತ ಇದೆ ಈಗ ಇದರ ಉತ್ತರವನ್ನ ನೋಡೋಣ ಹದಿಮೂರನೇ ಪ್ರಶ್ನೆಯ ಉತ್ತರ ರಾತ್ರಿ ಶೀತ ತಣ್ಣಗೆ ಪ್ರಾರಂಭವಾಗಿತ್ತು ಲೇಖಕರ ಹತ್ತಿರ ಇದ್ದ ಬೆಚ್ಚಗಿನ ಬಟ್ಟೆ ಎಂದರೆ ಶಾಲು ಹಾಗೂ ಮೊಣಕೈ ಹತ್ತಿರ ಹರಿದ ಒಂದು ಖಾದಿ ಉಣ್ಣೆ ಜುಬ್ಬ ಹೀಗಾಗಿ ಗೋರೂರರ ಮನಸ್ಸಿನಲ್ಲಿ ಬೆಳಗಾಗುವ ವೇಳೆಗೆ ಕಾಲು ಕೊರಡಾಗಬಹುದೆಂಬ ಭಾವನೆಯು ಬಂದಿತು ಹದ್ನಾಲ್ಕನೇ ಪ್ರಶ್ನೆ ಉತ್ತರ ಭೈರವನ ಬೆಟ್ಟದ ಮೇಲೆ ಹೆಚ್ಚು ಮಳೆ ಸುರಿಯಬೇಕೆಂದು ರೈತನು ಕೇಳುತ್ತಾನೆ ಹದಿನೈದನೇ ಪ್ರಶ್ನೆ ಉತ್ತರ ಭೂಮಿಯಲ್ಲಿ ನಾನಾ ರೀತಿಯ ಚಮತ್ಕಾರಗಳನ್ನು ಮಾಡಲು ಬಲ್ಲವನು ಮಂತ್ರಿಯಾಗಬೇಕು ಎಂದು ಸೋಮೇಶ್ವರ ಶತಕದಲ್ಲಿ ತಿಳಿಸಲಾಗಿದೆ ಹದಿನಾರನೇ ಪ್ರಶ್ನೆಯ ಉತ್ತರ ಯುದ್ಧವನ್ನು ತಿಳಿಯದ ಭಟನು ಆ ಹೆಸರಿಗೆ ಅರ್ಹನಲ್ಲ ಎಂದು ಸೋಮೇಶ್ವರ ಶತಕದಲ್ಲಿ ಹೇಳಿದ್ದಾರೆ ಈಗ ಮುಂದಿನ ಭಾಗದಲ್ಲಿ ನಾಲ್ಕನೇ ಮುಖ್ಯ ಪ್ರಶ್ನೆ ಯಾವ್ದು ಅದು ನಾಲ್ಕನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಇಲ್ಲಿ ಎಂಟು ಪ್ರಶ್ನೆಗಳು ಬರ್ತವೆ ಒಂದೊಂದು ಪ್ರಶ್ನೆಗೆ ಎರಡೆರಡು ಅಂಕಗಳು ಒಟ್ಟು ಹದಿನಾರು ಅಂಕದ ಪ್ರಶ್ನೆಗಳನ್ನ ನಾವು ಈ ಮುಖ್ಯ ಪ್ರಶ್ನೆಯಲ್ಲಿ ನೋಡುವಂಥದ್ದು ಹಾಗಾದ್ರೆ ಆ ಪ್ರಶ್ನೆಗಳು ಯಾವ್ಯಾವ್ದು ಅಂತ ನೋಡೋಣ ಹದಿನೇಳನೇ ಪ್ರಶ್ನೆ ಗೋರೂರರು ಒಂದು ರಾತ್ರಿಯನ್ನು ಲಾಕಪ್ಪಿನಲ್ಲಿ ಕಳೆಯಲು ಒದಗಿ ಬಂದ ಪ್ರಸಂಗವನ್ನ ವಿವರಿಸಿ ಇದು ಲಾಕಪ್ಪಿನಲ್ಲಿ ಒಂದು ರಾತ್ರಿ ಪಾಠದ ಪ್ರಶ್ನೆ ಹಾಗೆಯೇ ಹದಿನೆಂಟನೇ ಪ್ರಶ್ನೆ ಶರೀಫರು ತಮಗಾದ ದುಃಖವನ್ನು ಹೇಗೆ ಕಡಿಮೆ ಮಾಡಿಕೊಂಡರು ಇದು ಶಿಶುನಾಳ ಶರೀಫ್ ಸಾಹೇಬರು ಪಾಠದ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಸಿಂಗನಿಗೂ ಸಿಪಾಯಿಗಳಿಗೂ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಸಂಗ್ರಹಿಸಿ ಇದು ಧ್ವಜರಕ್ಷಣೆ ಪಾಠದಿಂದ ಬಂದಿರುವಂಥದ್ದು ಹಾಗೆಯೇ ಇಪ್ಪತ್ತನೇ ಪ್ರಶ್ನೆ ಕಿತ್ತೂರು ರಾಣಿ ಚೆನ್ನಮ್ಮ ಸೆರೆಯಾಗಲು ಕಾರಣವೇನು ಇದು ಕರ್ನಾಟಕದ ವೀರ ವನಿತಿಯರು ಅನ್ನುವಂತಹ ಪಾಠದಿಂದ ಬಂದಿರುವಂತದ್ದು ಇಲ್ಲಿ ನಾಲ್ಕು ಪಾಠದ ಪ್ರಶ್ನೆಗಳು ಬಂದಿದ್ದಾವೆ ಮುಂದಿನ ಪ್ರಶ್ನೆ ಯಾವುದು ಇಪ್ಪತ್ತೊಂದನೇ ಪ್ರಶ್ನೆ ಬಣ್ಣ ಬೇರೆಯಾದರೂ ಜೀವರಸ ಒಂದೇ ಎಂಬ ಭಾವನೆ ಭೂಮಿ ತಾಯ ಕುಡಿಗಳು ಕವನದಲ್ಲಿ ವ್ಯಕ್ತವಾದ ಬಗೆಯನ್ನು ವಿವರಿಸಿ ಅಂತ ಇದೆ ಇಪ್ಪತ್ತೆರಡನೇ ಪ್ರಶ್ನೆ ದೇವಲೋಕ ಮೃತ್ಯಲೋಕವೆಂಬುದು ಬೇರೆಲ್ಲೂ ಇಲ್ಲವೆಂಬುದನ್ನ ಬಸವಣ್ಣನವರು ಹೇಗೆ ನಿರೂಪಿಸಿದ್ದಾರೆ ಹಾಗೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಮೋಡಗಳು ಆಕಾಶದಲ್ಲಿ ಕಾಣಿಸಿಕೊಂಡಾಗ ರೈತನಿಗಾಗುವ ಸಂತಸವನ್ನು ನಿಮ್ಮ ಮಾತಿನಲ್ಲಿ ವಿವರಿಸಿ ಅಂತ ಇದೆ ಇಲ್ಲಿ ಮೂರು ಪ್ರಶ್ನೆಗಳು ಪದ್ಯಭಾಗದಿಂದ ಬಂದಿದೆ ಒಂದು ತಾಯ ಕುಡಿಗಳು ಇನ್ನೊಂದು ಬಸವಣ್ಣನವರ ವಚನಗಳು ಇನ್ನೊಂದು ಜನಪದ ಗೀತೆ ಹಾಗೆ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಧರ್ಮಪದನಿಗೆ ಬುದ್ಧಿ ಕೊಟ್ಟ ಶಿಲ್ಪಿಯ ಮುಖ ಬಿಳಿಚಿಕೊಳ್ಳಲು ಕಾರಣವೇನು ಅಂತ ಇದೆ ಇದು ಪೂರಕ ಅಧ್ಯಯನದ ಮಹಾಶಿಲ್ಪಿ ಪಾಠದಿಂದ ಬಂದಿರುವಂತಹ ಪ್ರಶ್ನೆ ಈಗ ಇದರ ಉತ್ತರ ಹದಿನೇಳನೇ ಪ್ರಶ್ನೆ ಉತ್ತರ ನೋಡಿ ಲೇಖಕರು ಮಿತ್ರರ ಪರಿಚಿ ಲೇಖಕರ ಮಿತ್ರರ ಪರಿಚಿತರೊಬ್ಬರು ಒತ್ತು ಮಾಡಿದ ಸ್ಥಳವನ್ನು ಬಿಟ್ಟು ತಮೆಂಡರಿವಿಲ್ಲದಂತೆ ಬಣ್ಣದ ಬಲ್ಬುಗಳು ಕಿಟಕಿಗಳು ದೀಪಾಲಂಕಾರ ಕಮಾನುಗಳು ದೀಪದ ರಾಶಿ ಮುಂತಾದವುಗಳನ್ನ ನೋಡುತ್ತಾ ರಸ್ತೆಯ ಆಚೆ ಈಚೆ ಹೊರಟು ಹೋದರು ಅವರ ಮಿತ್ರರ ಪರಿಚಿತರು ಹೇಳಿದ್ದ ಸ್ಥಳ ಸಿಗಲಿಲ್ಲ ನಂತರ ಗೋರೂರರು ಟ್ರಾಫಿಕ್ ಪೊಲೀಸಿನವರ ಕೈಗೆ ಸಿಕ್ಕಿ ಹಾಕಿಕೊಂಡ ಕಾರಣ ಪೊಲೀಸಿನವರ ಮನೆಯ ಹಾಸಿಗೆ ಧೂಳು ತುಂಬಿದ ಕಾರಣ ಲೇಖಕರು ಒಂದು ರಾತ್ರಿ ಲಾಕಪ್ಪಿನಲ್ಲಿ ಕಳೆಯಬೇಕಾಯಿತು ಹದಿನೆಂಟನೇ ಪ್ರಶ್ನೆ ಉತ್ತರ ತಮ್ಮ ಮಗಳ ಹಾಗೂ ಹೆಂಡತಿಯ ಸಾವಿನಿಂದ ಶರೀಫರಿಗೆ ಸಹಿಸಲಾರದ ಆಘಾತವಾಯಿತು ಆದರೂ ಎದರದೇ ತಮಗಾದ ದುಃಖವನ್ನು ಸಾಧು ಸಂತರ ಸತ್ಪುರುಷರ ಸಹವಾಸದಿಂದ ಕಡಿಮೆ ಮಾಡಿಕೊಂಡರು ದೇವರ ಧ್ಯಾನ ಹಾಗೂ ಉಪಾಸನೆಗಳಲ್ಲಿ ತಮ್ಮ ಹೃದಯಕ್ಕಾದ ನೋವನ್ನು ಮರೆಯಲು ಪ್ರಯತ್ನಿಸಿದರು ಪಕ್ಕ ಮನೆಯ ಪಕ್ಕದಲ್ಲಿ ಒಂದು ಕಟ್ಟೆಯ ಮೇಲೆ ಕುಳಿತು ಅಧ್ಯಾತ್ಮ ಸುಬೋಧ ಧರ್ಮ ನೀತಿ ಮಾತುಗಳನ್ನು ಬೋಧಿಸುತ್ತಾ ತಮ್ಮ ದುಃಖವನ್ನು ದೂರ ಮಾಡಿಕೊಂಡರು ಹತ್ತೊಂಬತ್ತನೇ ಪ್ರಶ್ನೆ ಉತ್ತರ ರಾಮ್ ಸಿಂಗ್ ಮೋಹನಪುರದ ಎರಡು ರಸ್ತೆಗಳು ಕೂಡುವ ಜಾಗದಲ್ಲಿ ಜಯಕಾರವನ್ನು ಹಾಕುತ್ತಾ ಸ್ವಯಂ ಸೇವಕರೊಂದಿಗೆ ಬಂದು ಸೇರಿದನು ಅಷ್ಟರಲ್ಲಿ ಇಬ್ಬರು ಶಿಪಾಯಿಗಳು ಪೊಲೀಸ್ ಸಮವಸ್ತ್ರದಲ್ಲಿ ಬರುತ್ತಾರೆ ಅವರಲ್ಲಿ ಮೊದಲನೇ ಸಿಪಾಯಿ ಇಲ್ಲಿ ಸಭೆ ಸೇರಬಾರದೆಂದು ಡಂಗೂರ ಸಾರಿದ್ದನ್ನು ಕೇಳಿಲ್ಲವೇ ಎಂದಾಗ ಡಂಗೂರ ಸಾರಲು ಇದು ನಿಮ್ಮ ಇದು ನಿಮ್ಮ ಅಪ್ಪನ ಮನೆಯಲ್ಲ ನಮ್ಮ ಊರು ಎಂದು ರಾಮ್ ಸಿಂಗ್ ಹೇಳುತ್ತಾನೆ ಆಗ ಎರಡನೇ ಸಿಪಾಯಿಯು ಇಲ್ಲಿ ರಾಜ್ಯವನ್ನು ಆಳುವವರು ನೀವಲ್ಲ ಬ್ರಿಟಿಷ್ ಸರ್ಕಾರ ಎನ್ನುವನು ಅದಕ್ಕೆ ಕೆ ರಾಮ್ ಸಿಂಗನು ನೀವು ಬ್ರಿಟಿಷರ ಆಟ ಇನ್ನು ಭಾರತದಲ್ಲಿ ನಡೆಯಲಾರದು ಇದನ್ನು ಸೆರೆಗೆಗೆ ಗಂಟು ಹಾಕಿಕೊಳ್ಳಿ ಎಂದು ಹೇಳಿದನು ಈ ರೀತಿಯಾಗಿ ಅವರು ಏನ್ ಮಾಡ್ತಾ ಇದ್ರು ಚರ್ಚೆಗಳನ್ನ ಸಂಭಾಷಣೆಯನ್ನ ಮಾಡ್ತಾ ಇದ್ರು ಹಾಗೆ ಇಪ್ಪತ್ತನೇ ಪ್ರಶ್ನೆ ಉತ್ತರ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಚೆನ್ನಮ್ಮ ಬಲಾಢ್ಯ ಬ್ರಿಟಿಷರನ್ನು ಸೋಲಿಸಿದಳು ಅವಳು ಸೆರೆಯಾಳುಗಳನ್ನು ಅದರಲ್ಲೂ ಮಹಿಳೆ ಮತ್ತು ಮಕ್ಕಳನ್ನು ಅಕ್ಕರೆಯಿಂದ ಕಂಡ ಕರುಣಾಮಯಿ ಮುಂದೆ ಹಿತಶತ್ರುಗಳು ಪಿತೂರಿ ನಡೆಸಿ ಮದ್ದಿನಲ್ಲಿ ಸೆಗಣಿ ಸೇರಿಸಿ ರಾಣಿ ಚೆನ್ನಮ್ಮಳ ತೋಪು ಹಾರದಂತೆ ಮೋಸ ಮಾಡಿ ಅವಳನ್ನು ಸೆರೆ ಹಿಡಿದು ಇಟ್ಟರು ಇಪ್ಪತ್ತೊಂದನೇ ಪ್ರಶ್ನೆ ಉತ್ತರ ಆಂಗ್ಲರು ಮತ್ತು ಆಫ್ರಿಕನ್ನರಲ್ಲಿ ವರ್ಣಭೇದವಿದೆ ಆಂಗ್ಲರು ಬಿಳಿಯರು ಆಫ್ರಿಕನ್ನರು ಕರಿಯರು ಕರಿಯ ಬಣ್ಣವನ್ನು ಹೊಂದಿದ್ದಾರೆ ಆದರೆ ಇವರಲ್ಲಿ ಹರಿಯುವ ರಕ್ತದ ಸ್ವರೂಪ ಸ್ವರೂಪ ಮತ್ತು ಬಣ್ಣ ಒಂದೇ ಆಗಿದೆ ಅಕ್ಕಿ ರಾಗಿ ಕ್ರಮವಾಗಿ ಬಿಳಿ ಮತ್ತು ಕಪ್ಪು ಬಣ್ಣದಿಂದ ಕೂಡಿದೆ ಆದರೆ ಅವುಗಳು ಬೆಳೆಯುವಾಗಿನ ಹುಲ್ಲಿನ ಬಣ್ಣ ಹಸಿರೇ ಆಗಿದೆ ಹೀಗೆ ಬಣ್ಣ ಬೇರೆಯಾದರೂ ಜೀವರಸ ಒಂದೇ ಆದ್ದರಿಂದ ಎಲ್ಲರೂ ಭೇದ ಭಾವವನ್ನು ಮಾಡದೆ ಹೊಂದಿಕೊಂಡು ಬಾಳಬೇಕು ಇಪ್ಪತ್ತೆರಡನೇ ಪ್ರಶ್ನೆ ಉತ್ತರ ಬಸವಣ್ಣನವರು ದೇವಲೋಕ ಮತ್ತು ಮರ್ತ್ಯಲೋಕ ಎಂಬುದು ಬೇರೆಲ್ಲಿಯೂ ಇಲ್ಲ ಎಲ್ಲವೂ ನಮ್ಮ ನಡವಳಿಕೆಯಲ್ಲಿಯೇ ಅಡಗಿದೆ ನಾವು ಸತ್ಯವನ್ನು ನುಡಿದು ಒಳ್ಳೆಯತನದಿಂದ ನಡೆದುಕೊಂಡು ವಾಸಿಸುವ ಪ್ರದೇಶವನ್ನೇ ದೇವಲೋಕವೆಂದು ಎನಿಸುವುದು ಸುಳ್ಳನ್ನು ನುಡಿದು ಕೆಟ್ಟ ಮಾರ್ಗದಲ್ಲಿ ನಡೆದು ವಂಚನೆಯ ಜೀವನವನ್ನು ನಡೆಸಿದರೆ ಈ ಭೂಮಿಯೇ ಮರ್ತ್ಯಲೋಕ ಆಗುವುದು ಎಂದು ಬಸವಣ್ಣನವರು ನಿರೂಪಿಸಿದ್ದಾರೆ ಇಪ್ಪತ್ಮೂರನೇ ಪ್ರಶ್ನೆ ಉತ್ತರ ಮಳೆ ಬಂದು ಕೆರೆ ಕಟ್ಟೆಗಳು ತುಂಬಿ ಹೊಲದಲ್ಲಿ ಬೆಳೆದ ಬೆಳೆಗಳು ಬೆಳೆದು ನಿಂತ ಭತ್ತ ಇವುಗಳನ್ನು ನೋಡಿದರೆ ರೈತನಿಗೆ ಅಪಾರವಾದ ಸಂತೋಷ ಅವನು ಮಳೆ ಮೋಡಗಳನ್ನು ವರ್ಣಿಸುತ್ತಾ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಮೋಡ ಸುಂದರವಾಗಿ ಕಾಣುತ್ತದೆ ಮಳೆ ಬರುವ ಮುನ್ನ ಕಾಣುವ ದಟ್ಟವಾದ ಕಾರ್ ಮೋಡಗಳು ಗೋಡೆಗೆ ಕಪ್ಪು ಬಳಿದಂತೆ ಕಾಣುತ್ತದೆ ಆಕಾಶದಲ್ಲಿ ಮಳೆರಾಯ ಹೋರಾಡುತ್ತಿದ್ದಾನೆ ಎಂದು ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಉತ್ತರ ಒಬ್ಬ ಶಿಲ್ಪಿ ಧರ್ಮಪದನನ್ನು ಸಾಯಿಸಲು ನಿರ್ಧರಿಸಿ ಮನೆಯಿಂದ ತಂದ ಬುತ್ತಿಗೆ ವಿಷ ಬೆರೆಸಿ ತಂದು ಧರ್ಮಪದನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದನು ಹಾಗೂ ಬುತ್ತಿಯಲ್ಲಿದ್ದ ರೊಟ್ಟಿಯನ್ನು ನೀಡಿದನು ಧರ್ಮಪದನು ಬುತ್ತಿಯಲ್ಲಿದ್ದ ರೊಟ್ಟಿಯನ್ನು ಇನ್ನೇನು ಕಚ್ಚಿ ತಿನ್ನಬೇಕು ಎನ್ನುವಷ್ಟರಲ್ಲಿ ಆಕಾಶ ಮಾರ್ಗವಾಗಿ ಹಾರುತ್ತಾ ಬಂದ ಗಿಡುಗವೊಂದು ಬುತ್ತಿಗೆ ಎರಗಿ ರೊಟ್ಟಿಯನ್ನು ಕಚ್ಚಿಕೊಂಡು ಹಾರಿಹೋಯಿತು ಬುತ್ತಿಯಲ್ಲಿದ್ದ ತಿನಿಸು ಮಣ್ಣು ಗೂಡಿತು ರೊಟ್ಟಿ ತಿಂದ ಗಿಡುಗ ರೆಕ್ಕೆ ಬಡಿದುಕೊಳ್ಳುತ್ತ ಸಾವನ್ನಪ್ಪಿತು ಹೀಗಾಗಿ ಬುತ್ತಿ ಕೊಟ್ಟ ಶಿಲ್ಪಿಯ ಮುಖ ಬಿಳಿಚಿಕೊಂಡಿತು ಮುಂದಿನ ಮುಖ್ಯ ಪ್ರಶ್ನೆ ಐದನೇ ಮುಖ್ಯ ಪ್ರಶ್ನೆ ಯಾವುದು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ ಇಲ್ಲಿ ಎರಡು ಪ್ರಶ್ನೆಗಳು ಬರುವಂತದ್ದು ಒಂದು ಪಾಠದಿಂದ ಒಂದು ಪದ್ಯದಿಂದ ಇಲ್ಲಿ ಮೂರು ಮೂರು ಅಂಕಗಳಿರುವಂತದ್ದು ಒಟ್ಟು ಆರು ಅಂಕದ ಪ್ರಶ್ನೆಗಳು ಇಲ್ಲಿ ನಮ್ಗೆ ಸಿಗುವಂಥದ್ದು ಹಾಗಾದ್ರೆ ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಯಾವುದು ದೇವಿ ನನ್ನ ಅಪರಾಧವನ್ನು ಕ್ಷಮಿಸು ಇಲ್ಲಿ ಇದು ಕರ್ನಾಟಕದ ವೀರವನಿತಿಯರು ಅನ್ನುವಂತ ಪಾಠದಿಂದ ಬಂದಿದೆ ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದೇ ಇದು ಭೂಮಿತಾಯ ಕುಡಿಗಳು ಎನ್ನುವಂತಹ ಪದ್ಯದಿಂದ ಬಂದಿರುವಂತಹ ಪ್ರಶ್ನೆ ಹಾಗಾದ್ರೆ ಇದ್ರ ಉತ್ತರನ ನೋಡೋಣ ದೇವಿ ನನ್ನ ಅಪರಾಧವನ್ನು ಕ್ಷಮಿಸು ಇಲ್ಲಿ ನಾವು ಆಯ್ಕೆ ಹೇಳಿಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯುವಂಥದ್ದು ಆಯ್ಕೆ ಅಂತಂದ್ರೆ ಯಾವ ಪಾಠ ಯಾವ ಕೃತಿ ಯಾರು ಬರ್ತಿರೋದು ಅನ್ನುವಂಥದ್ದು ಹೇಳಿಕೆ ಯಾರು ಹೇಳಿರುವಂಥದ್ದು ಸಂದರ್ಭ ಯಾವ ಸಂದರ್ಭದಲ್ಲಿ ಅಂತೇಳಿ ಸ್ವಾರಸ್ಯ ಅಂತಂದ್ರೆ ಈ ಸಾಲು ಯಾವ ರೀತಿಯಾದಂತಹ ಸ್ವಾರಸ್ಯವನ್ನು ಕೊಡ್ಬೋದು ಅನ್ನೋದನ್ನ ಅರ್ಥ ಮಾಡಿ ಇಲ್ಲಿ ಬರೆಯುವಂಥದ್ದು ಹಾಗಾದ್ರೆ ಇಲ್ಲಿ ಆಯ್ಕೆ ಯಾವ್ದಿದೆ ಈ ಒಂದು ಪ್ರಶ್ನೆಗೆ ಈ ವಾಕ್ಯವನ್ನ ಶ್ರೀಮತಿ ವಿಜಯಲಕ್ಷ್ಮಿ ಬಾಳೆಕುಂದ್ರೆಯವರು ಬರೆದಿರುವ ಜೀವನಧಾರೆ ಎಂಬ ಕೃತಿಯಿಂದ ಆಯ್ದ ಕರ್ನಾಟಕ ವೀರವನಿತೇರು ಎಂಬ ಪಾಠದಿಂದ ಆರಿಸಲಾಗಿದೆ ಹೇಳಿಕೆ ಈ ಮಾತನ್ನು ಶಿವಾಜಿ ಬೆಳವಡಿ ಮಲ್ಲಮ್ಮಳಿಗೆ ಹೇಳುತ್ತಾನೆ ಸಂದರ್ಭ ಬೆಳವಡಿ ಮಲ್ಲಮ್ಮಳ ಉಪಾಯದಂತೆ ಬೆಳವಡಿಯ ಸರದಾರ ಶಾಂತಯ್ಯ ಶಿವಾಜಿಯ ಹತ್ತಿರ ಬಂದು ಸಿದ್ಧ ಸಮುದ್ರದಲ್ಲಿರುವ ದ್ಯಾಮವ್ವ ದೇವಿಯ ದರ್ಶನ ಪಡೆದರೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದಾಗ ಶಿವಾಜಿ ಅದಕ್ಕೆ ಒಪ್ಪಿ ದೇವಿಯ ದರ್ಶನವನ್ನು ಪಡೆದು ಬರುತ್ತಿರುವಾಗ ತನ್ನ ಸ್ತ್ರೀ ಸೈನ್ಯದೊಡನೆ ಶಿವಾಜಿಯ ಮೇಲೆ ಮಿಂಚಿನಂತೆ ಎರಗಿ ಅವರನ್ನು ನೆಲಕುರುಳಿಸುತ್ತಾಳೆ ಆಗ ಭಯಭೀತನಾದ ಶಿವಾಜಿ ಈ ಮಾತನ್ನ ಹೇಳುತ್ತಾನೆ ಸ್ವಾರಸ್ಯ ಶಿವಾಜಿ ಮಲ್ಲಮ್ಮಳ ಶೌರ್ಯವನ್ನು ಕಂಡು ತಾನು ಮಾಡಿದ ತಪ್ಪಿನ ಅರಿವಾಗಿರುವುದನ್ನ ಈ ಸ್ವಾರಸ್ಯದಲ್ಲಿ ಕಾಣಬಹುದು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದಿಗೆ ಇದರ ಆಯ್ಕೆ ಈ ವಾಕ್ಯವನ್ನು ಕೆ ಎಸ್ ನಿಸಾರ್ ಅಹಮದ್ ರವರು ರಚಿಸಿರುವ ಸಮಗ್ರ ಕವಿತೆಗಳು ಕವನ ಸಂಕಲನದಿಂದ ಆಯ್ದ ಭೂಮಿತಾಯ ಕುಡಿಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ ಹೇಳಿಕೆ ಈ ಸಾಲನ್ನು ಕವಿ ನಾವೆಲ್ಲರೂ ಸಾಮರಸ್ಯದಿಂದ ಬದುಕಬೇಕೆಂದು ಹೇಳಿದ್ದಾರೆ ಸಂದರ್ಭ ಕರ್ನಾಟಕ ವಂಗ ಆಂಧ್ರ ಹೀಗೆ ಭಾರತದ ಯಾವ ರಾಜ್ಯದಲ್ಲಿದ್ದರೂ ಭಾರತೀಯರೆಲ್ಲರೂ ಒಂದೇ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಬೀಸುವ ಗಾಳಿ ಮುಗಿಲು ಒಂದೇ ಆಗಿದೆ ಜನರ ರೀತಿ ನೀತಿ ಆಚಾರ ವಿಚಾರ ಇವೆಲ್ಲ ಬೇರೆಯಾಗಿದ್ದರೂ ಮಾನವರಾದ ನಾವೆಲ್ಲರೂ ಒಂದೇ ನಾವು ಬಳಸುವ ಪಂಚಭೂತಗಳಾದಂತಹ ಭೂಮಿ ಆಕಾಶ ಜಲ ಗಾಳಿ ಇವೆಲ್ಲವೂ ಒಂದೇ ಆಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ಹಾಗೆ ಸ್ವಾರಸ್ಯ ಪಂಚಭೂತಗಳು ಎಲ್ಲರಿಗೂ ಒಂದೇ ಎಂಬ ಅಪೇಕ್ಷೆಯನ್ನ ಕವಿ ಇಲ್ಲಿ ವ್ಯಕ್ತಪಡಿಸಿರುವಂತಹದ್ದು ಈಗ ನಾವು ಇಲ್ಲಿ ಮುಖ್ಯವಾದಂತಹ ಆರನೇ ಪ್ರಶ್ನೆಯನ್ನ ನೋಡ್ತೀವಿ ಆರನೇ ಮುಖ್ಯ ಪ್ರಶ್ನೆ ಏನ್ ಇಲ್ಲಿ ಐದು ಮತ್ತು ಆರು ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಹೇಳಿರುವಂತದ್ದು ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಮೂರು ಅಂಕಗಳ ಪ್ರಶ್ನೆಗಳು ಒಟ್ಟು ಹನ್ನೆರಡು ಅಂಕಗಳು ಎರಡು ಗದ್ಯದಿಂದ ಎರಡು ಪದ್ಯದಿಂದ ಬರುವಂತಹ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಇದು ಯಾವುದು ನೋಡೋಣ ಗೋರೂರರು ಮಿನಿ ಪೊಲೀಸ್ ನಗರದಲ್ಲಿ ಕಾರು ಇಳಿದ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಕಾರಣವೇನು ಇದು ಲಾಕಪ್ಪಿನಲ್ಲಿ ಒಂದು ರಾತ್ರಿ ಪಾಠ ಇಪ್ಪತ್ತೆಂಟನೇ ಪ್ರಶ್ನೆ ರಾಮ್ ಸಿಂಗ್ ಅನ್ನು ತನ್ನ ಛಲವನ್ನು ಹೇಗೆ ಸಾಧಿಸಿದನು ಇದು ಧ್ವಜರಕ್ಷಣೆ ಪಾಠ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಸವಣ್ಣನವರ ವಚನದಲ್ಲಿರುವ ಮೌಲ್ಯಗಳನ್ನು ನಿಮ್ಮ ಮಾತಿನಲ್ಲಿ ವರ್ಣಿಸಿ ಅಂತ ಇದೆ ಇದು ಬಸವಣ್ಣನವರ ವಚನಗಳು ಪದ್ಯ ಮೂವತ್ತನೇ ಪ್ರಶ್ನೆ ಮಳೆರಾಯನನ್ನು ರೈತನು ಪ್ರಾರ್ಥಿಸುವ ಸನ್ನಿವೇಶ ಜನಪದ ಗೀತೆ ಪದ್ಯದಲ್ಲಿ ಬಿಂಬಿತವಾದ ಬಗೆಯನ್ನ ವಿವರಿಸಿ ಅಂತ ಹೇಳಿರುವಂತದ್ದು ಇದು ಜನಪದ ಗೀತೆ ಪದ್ಯದಿಂದ ಬಂದಿರುವಂತಹ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಉತ್ತರ ಲೇಖಕರು ಕಾರು ಇಳಿದ ಸ್ಥಳದಿಂದ ದೀಪ ಹೊತ್ತಿದ ಮೇಲೆ ಮಿನಿ ಪೊಲೀಸ್ ನಗರದಲ್ಲಿ ಅಲ್ಲಲ್ಲಿ ಸುತ್ತುತ್ತ ತನಗೆ ಅರಿವಿಲ್ಲದಂತೆ ಬಣ್ಣದ ಬಲ್ಬುಗಳನ್ನು ಕಮಾನುಗಳನ್ನು ಕಿಟಕಿಗಳನ್ನು ದೀಪದ ರಾಶಿ ಕಿಟಕಿಗಳ ದೀಪಾಲಂಕಾರ ಇವುಗಳನ್ನೆಲ್ಲ ನೋಡುತ್ತಾ ರಸ್ತೆಯ ಆಚೆ ಈಚೆ ಹೊರಟು ಹೋದ ಹೋದ ಕಾರಣ ಅವರು ಕಾರು ಇಳಿದ ಸ್ಥಳದಿಂದ ತಪ್ಪ ತಪ್ಪಿಸಿಕೊಂಡರು ಅನ್ನುವಂಥದ್ದು ಹಾಗೆ ಇಪ್ಪತ್ತೆಂಟನೇ ಪ್ರಶ್ನೆ ಉತ್ತರ ನೋಡಿ ಇಲ್ಲಿ ರಾಮ್ ಸಿಂಗ್ ಮೋಹನಪುರದ ಉತ್ಸಾಹಿ ತರುಣ ಅವನು ತಂದೆಯಂತೆ ತಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಲು ಸಿದ್ಧನಾಗಿದ್ದನು ಯಾವುದೇ ರೀತಿಯ ತೊಂದರೆ ಬಂದರೂ ಅದನ್ನು ಎದುರಿಸಲು ಸಿದ್ಧನಾಗಿದ್ದನು ಮೋಹನಪುರದಲ್ಲಿ ನಡೆಯುತ್ತಿರುವ ತಲೆಜಾವ್ ಚಳುವಳಿಯಲ್ಲಿ ರಾಮ್ ಸಿಂಗ್ ಬೆಳಗಿನ ಮೆರವಣಿಗೆಯನ್ನು ಮುನ್ನಡೆಸುವ ಅವಕಾಶ ಪಡೆದನು ಕುಲಕರ್ಣಿ ಇಬ್ಬರು ಸಿಪಾಯಿಗಳೊಂದಿಗೆ ಬಂದು ಸಭೆ ನಡೆಸ ಕೂಡದೆಂದು ಹೇಳಿದಾಗ ರಾಮ್ ಸಿಂಗ್ ಅದಕ್ಕೆ ಒಪ್ಪಲಿಲ್ಲ ಧ್ವಜದ ಶಕ್ತಿಯ ಮುಂದೆ ಪಿಸ್ತೂಲಿನ ಶಕ್ತಿ ನಡೆಯುವುದಿಲ್ಲ ಎಂದು ಪ್ರತಿವಾದಿಸಿದನು ತನ್ನ ಪ್ರಾಣ ಹೋಗುವವರೆಗೂ ಪ್ರತಿಭಟನೆಯನ್ನು ನಿಲ್ಲಿಸದೆ ತನ್ನ ಛಲ ಸಾಧಿಸಿದನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಉತ್ತರ ಮನುಷ್ಯರು ಸಮಾಜ ಮೆಚ್ಚುವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕೆಂದು ಬಸವಣ್ಣನವರು ಕರೆ ನೀಡಿದ್ದಾರೆ ಅದಕ್ಕಾಗಿ ಮನುಷ್ಯನು ಕೆಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತದೆ ಮನಸ್ಸಿನಿಂದಾಗಲಿ ಕಾರ್ಯದಿಂದಾಗಲಿ ಯಾರಿಗೂ ತೊಂದರೆಯನ್ನು ಉಂಟು ಮಾಡಬಾರದು ಕಳ್ಳತನ ಮಾಡದೆ ಹೀನ ಕೃತ್ಯಗಳಲ್ಲಿ ಭಾಗಿಯಾಗದೆ ಸುಳ್ಳನ್ನು ಹೇಳದೆ ಬೇರೆಯವರ ಮೇಲೆ ಯಾವ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬಾರದು ಬೇರೆಯವರನ್ನು ನಿಂದಿಸಬಾರದು ಒಳ್ಳೆಯ ನಡವಳಿಕೆಯಿಂದ ಜೀವನವನ್ನು ನಡೆಸಬೇಕು ಹಾಗೆ ಮೂವತ್ತನೇ ಪ್ರಶ್ನೆ ಉತ್ತರ ಮಳೆ ಇಲ್ಲದೆ ಭೂಮಿ ಬಾಡಿ ಬರಳಾಗಿ ದನಕರುಗಳ ಮೇವು ನೀರಿಲ್ಲದೆ ಅವು ಸೊರಗಿ ದಂಟಿನಂತಾಗಿದೆ ಅಪ್ಪ ಮಳೆರಾಯ ನೀ ಬಂದು ನಮ್ಮೆಲ್ಲರನ್ನು ರಕ್ಷಿಸೋ ಎಂದು ರೈತ ಮಳೆರಾಯನಲ್ಲಿ ವಿನಂತಿಸುತ್ತಾನೆ ಆಕಾಶದಲ್ಲಿ ಮೋಡಗಳು ಕಾಣಿಸಿಕೊಂಡಾಗ ರೈತ ತುಂಬಾ ಸಂತೋಷ ಪಡುತ್ತಾನೆ ತನ್ನ ರೈತ ಬಾಂಧವರನ್ನು ಕರೆದು ಬನ್ನಿ ನೋಡಿ ಪೂರ್ವದಲ್ಲಿ ಕಾಣುವ ಮೋಡದ ಚಂದವನ್ನು ಗೋಡೆಗೆ ಕಪ್ಪು ಬಣ್ಣ ಬಳಿದಂತೆ ಎಂದು ಹೇಳಿ ಹರ್ಷ ಪಡುತ್ತಾನೆ ಪೂರ್ವ ದಿಕ್ಕಿನಲ್ಲಿ ಸೊನೆ ಮಳೆ ಸುರಿಯಬೇಕು ಬೆಟ್ಟದ ಮೇಲೆ ಜಾಸ್ತಿ ಮಳೆಯಾಗಬೇಕು ಸಾತೆಯ ಮಳೆ ಸುರಿದು ಸಾವಿರಾರು ಕೆರೆ ನದಿಗಳು ತುಂಬಿ ಕುಣಿಗಲ್ಲ ಕೆರೆಗಳಲ್ಲಿ ಮೀನುಗಳ ಸಂತತಿ ಬೆಳೆದು ಅವು ರೈತನಿಗೆ ಲಾಭ ನೀಡಬೇಕು ಎಂದು ರೈತನ್ನು ಪರಿಪರಿಯಾಗಿ ದೇವರಲ್ಲಿ ಕೇಳಿಕೊಳ್ಳುವುದೇ ಜನಪದ ಗೀತೆಯ ಒಂದು ಸಾರಾಂಶವಾಗಿದೆ ಅಥವಾ ಜನಪದ ಗೀತೆಯಲ್ಲಿ ಇಲ್ಲಿ ಬಿಂಬಿತವಾಗಿರುವಂತಹ ಒಂದು ಉತ್ತರವಾಗಿರುವಂತದ್ದು ಮುಂದಿನ ಏಳನೇ ಮುಖ್ಯ ಪ್ರಶ್ನೆ ಯಾವುದು ಅಂತ ನೋಡೋದಾದ್ರೆ ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಮತ್ತು ಕೃತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಇದೆ ಇಲ್ಲಿ ಒಬ್ಬರು ಲೇಖಕರು ಒಬ್ಬರು ಕವಿಗಳನ್ನು ಕೊಡುವಂತದ್ದು ಇಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಮೂರು ಮೂರು ಅಂಕ ಒಟ್ಟು ಆರು ಅಂಕದ ಪ್ರಶ್ನೆಗಳು ಇದು ಮೂವತ್ತೊಂದನೇ ಪ್ರಶ್ನೆ ಇಲ್ಲಿ ನಮ್ಗೆ ಮನ ಮುಕ್ತಾಯಿ ಮನ ಮುಕ್ತಾಯಿ ಇವರು ಕೊಡಗಿನ ಗೌರಮ್ಮ ಅನ್ನುವಂತಹ ಪಾಠವನ್ನ ಬರೆದಿರುವಂತವರು ಮೂವತ್ತೆರಡನೇ ಪ್ರಶ್ನೆ ಪುರಂದರದಾಸರು ಇವರು ಉದರ ವೈರಾಗಿ ಅನ್ನುವಂತಹ ಪದ್ಯವನ್ನ ಬರೆದಿರುವಂತವರು ಹಾಗಾದ್ರೆ ಇವರ ಪರಿಚಯವನ್ನ ನೋಡೋಣ ಮನ ಮುಕ್ತಾಯಿ ಅವರು ಶಿವಮೊಗ್ಗ ಜಿಲ್ಲೆಯ ಅರತೊಳಲು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿದರು ಕಾರ್ಮಿಕ ರಾಜ್ಯ ವಿಮಾ ನಿಗಮದಲ್ಲಿ ಸಹಾಯಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರು ಸಣ್ಣ ಕಥೆ ಜೀವನ ಚರಿತ್ರೆ ಲೇಖನ ಮತ್ತು ಪ್ರಬಂಧಗಳನ್ನು ಬರೆದಿದ್ದಾರೆ ಕೊಡಗಿನ ಗೌರಮ್ಮ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರು ಪುರಂದರಗಢದಲ್ಲಿ ಜನಿಸಿದ ಇವರು ಹದಿನಾರನೇ ಶತಮಾನದಲ್ಲಿ ಜೀವಿಸಿದ್ದರು ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಶ್ರೀಮಂತರಾಗಿದ್ದ ಪುರಂದರದಾಸರು ಕಾರಣಾಂತರದಿಂದ ಜೀವನದಲ್ಲಿ ವೈರಾಗ್ಯತಾಳಿ ಹರಿದಾಸರಾದರೆಂಬ ಪ್ರತೀತಿ ಇದೆ ಪುರಂದರದಾಸರು ಕೀರ್ತನೆ ಸುಳಾದಿ ಉಗಾಭೋಗಗಳನ್ನು ರಚಿಸಿದ್ದಾರೆ ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ ತಮ್ಮ ದೀಕ್ಷಾ ಗುರುಗಳಾದ ವ್ಯಾಸರೇ ವ್ಯಾಸರಾಯರಿಂದ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಹೊಗಳಿಸಿಕೊಂಡ ಶ್ರೇಷ್ಠ ಕೀರ್ತನಕಾರರು ಇವರು ಇವರ ಕೀರ್ತನೆಗಳ ಅಂಕಿತ ಪುರಂದರ ವಿಠಲ ಎಂಟನೇ ಮುಖ್ಯ ಪ್ರಶ್ನೆ ಯಾವುದು ಅಂತ ನೋಡೋದಾದ್ರೆ ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಒಂದನ್ನ ಬರಿಬೇಕು ಮೂರು ಅಂಕಗಳಿರುವಂತ ಪ್ರಶ್ನೆ ಇದು ಒಂದು ಪ್ರಶ್ನೆ ಇಲ್ಲಿ ಚಾಯ್ಸ್ ಕೊಟ್ಟಿರ್ತಾರೆ ಇದು ಮೂವತ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಯಾವ್ಯಾವ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಥವಾ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥದ್ದು ಇಲ್ಲಿ ಹಾಗಾದ್ರೆ ಇದರ ಉತ್ತರವನ್ನ ನೋಡೋಣ ಮೊದಲನೇ ಪ್ರಶ್ನೆ ಯಾವುದು ಕುಂಬಾರನಿಗೆ ವರ್ಷ ಗೊನ್ನಿಗೆ ನಿಮಿಷ ಇಲ್ಲಿ ಮೊದಲು ನಾವು ಗಾದೆಯ ಮಹತ್ವವನ್ನ ನೋಡೋಣ ಗಾದೆಗಳು ವೇದಕ್ಕೆ ಸಮ ಗಾದೆಗಳು ಜನಪದರ ಜೀವನದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎನ್ನುವುದು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಅಂದರೆ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ ಅಂತಹ ಕನ್ನಡದ ಪ್ರಸಿದ್ಧ ಜನಪ್ರಿಯ ಗಾದೆಗಳಲ್ಲಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಎಂಬ ಗಾದೆಯು ಒಂದಾಗಿರುವಂಥದ್ದು ಇದ ಗಾದೆಯ ಅರ್ಥ ಏನ್ ಏನೇಳತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಕುಂಬಾರನು ಮಣ್ಣನ್ನು ತಂದು ಅದನ್ನು ತುಳಿದು ಹದ ಮಾಡಿ ನಂತರ ಅದಕ್ಕೆ ಮಡಿಕೆ ಆಕಾರವನ್ನು ಕೊಟ್ಟು ಒಣಗಿಸಿ ಬೆಂಕಿಯಲ್ಲಿ ಸುಟ್ಟು ಮಡಕೆಯನ್ನು ತಯಾರಿಸುತ್ತಾನೆ ಈ ಕೆಲಸಗಳಿಗಾಗಿ ಬಹಳ ಪರಿಶ್ರಮ ಪಟ್ಟಿರುತ್ತಾನೆ ಆದರೆ ಸಾಮಾನ್ಯವಾದ ಕೋಲಿನಿಂದ ಒಂದೇ ಏಟಿಗೆ ಮೆಡಕಿ ಒಡೆದು ಹೋಗುತ್ತದೆ ಅಲ್ಲಿಗೆ ಕುಂಬಾರನ ಪರಿಶ್ರಮವೆಲ್ಲ ವ್ಯರ್ಥವಾಗುತ್ತದೆ ಅದೇ ರೀತಿ ಯಾವುದನ್ನೇ ಆಗಲಿ ನಿರ್ಮಿಸಬೇಕಾದರೆ ಅಪಾರ ಪರಿಶ್ರಮ ಬೇಕಾಗುತ್ತದೆ ಆದರೆ ಅದನ್ನು ಕೆಡಿಸುವುದು ಅತ್ಯಂತ ಸುಲಭ ಆದ್ದರಿಂದ ಯಾರಾದರೂ ಕಷ್ಟಪಟ್ಟು ಸಾಧಿಸಿದ್ದನ್ನು ಹಾಳು ಮಾಡಿದ ಉದಾಹರಣೆಯ ಸಂದರ್ಭದಲ್ಲಿ ಈ ಮಾತನ್ನು ಅಥವಾ ಈ ಗಾದೆ ಮಾತನ್ನು ಹೇಳುತ್ತಾರೆ ಉದಾಹರಣೆಗೆ ಅಲತಲಾಂತರಗಳಿಂದ ಗಳಿಸಿ ಬೆಳೆಸಿಕೊಂಡು ಬಂದ ವಂಶದ ಕೀರ್ತಿಯನ್ನು ಯಾವನೋ ಒಬ್ಬ ತನ್ನ ದುರಾಚಾರಗಳಿಂದ ಕೆಡಿಸಿದಾಗ ಈ ಮಾತು ಸಹ ಸೂಕ್ತವಾಗುವುದನ್ನು ನಾವು ನೋಡ್ತೀವಿ ಹೀಗೆ ಹಲವಾರು ಉದಾಹರಣೆಗಳನ್ನ ನಾವು ಇಲ್ಲಿ ತಗೊಂಡು ಹೇಳ್ಬಹುದು ಮುಂದಿನ ಗಾದೆ ಮಾಡಿದ್ದುಣ್ಣವ್ ಮಹಾರಾಯ ಗಾದೆಯು ಗಾದೆಯ ಮಹತ್ವವನ್ನು ಇಲ್ಲಿ ಮೊದಲು ನೋಡೋಣ ಗಾದೆಗಳು ವೇದಕ್ಕೆ ಸಮ ಗಾದೆಗಳು ಜನಪದರ ಜೀವನದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎನ್ನುವುದು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಅಂದರೆ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ ಅಂತಹ ಕನ್ನಡದ ಪ್ರಸಿದ್ಧ ಜನಪ್ರಿಯ ಗಾದೆಗಳಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಎಂಬ ಗಾದೆಯೂ ಸಹ ಒಂದಾಗಿದೆ ಇದರ ಅರ್ಥ ವ್ಯಕ್ತಿ ತಾನು ಮಾಡಿದ ಕರ್ಮ ಫಲ ಕರ್ಮಗಳ ಫಲವನ್ನು ತಾನೇ ಅನುಭವಿಸಬೇಕಾಗುತ್ತದೆ ಬೇರೆ ಯಾರು ಅದರ ಫಲವನ್ನು ಅನುಭವಿಸಲಾರರು ಎಂಬುದನ್ನು ಈಗಾದೆ ಹೇಳುತ್ತದೆ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಫಲಗಳು ಕೆಟ್ಟ ಕರ್ಮಗಳನ್ನು ಮಾಡಿದರೆ ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಅದರಿಂದಾಗುವ ಪರಿಣಾಮವೇನೆಂದು ಯೋಚನೆ ಮಾಡಬೇಕು ಆ ಕೆಲಸ ಮಾಡಿದ ನಂತರ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನವಿಲ್ಲ ತಾನು ಮಾಡಿದ ಕರ್ಮದ ಫಲವನ್ನು ತಾನೇ ಅನುಭವಿಸಬೇಕು ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಾರ್ಥವನ್ನು ಮರೆತು ಸಮಾಜಮುಖಿಯಾಗಿ ಎಲ್ಲರಿಗೂ ಉಪಯೋಗವಾಗುವಂತಹ ಕೆಲಸಗಳನ್ನ ಮಾಡಬೇಕು ಅದನ್ನು ಬಿಟ್ಟು ಸ್ವಾರ್ಥಕ್ಕಾಗಿ ಕೆಟ್ಟ ಮಾರ್ಗವನ್ನು ಅನುಸರಿಸಿದರೆ ಅದರ ಪರಿಣಾಮವು ಕೆಟ್ಟದ್ದೇ ಆಗುತ್ತದೆ ಇದರಿಂದ ಯಾರು ತಪ್ಪಿಸಿಕೊಳ್ಳಲಾರರು ಎಂಬುದು ಈ ಗಾದೆಯ ಅರ್ಥ ಒಂಬತ್ತನೇ ಮುಖ್ಯ ಪ್ರಶ್ನೆ ಕೆಳಗಿನ ಒಂದು ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಇಲ್ಲಿ ನಾವು ಒಂದೇ ಗದ್ಯದ ಎರಡು ಪ್ರಶ್ನೆಗಳನ್ನ ನೋಡ್ತೀವಿ ಅಂದ್ರೆ ಒಂದು ಬರೆಯುವಂಥದ್ದು ಚಾಯ್ಸ್ ಇರುವಂತದ್ದು ಒಂದು ಪ್ರಶ್ನೆ ನಾಲ್ಕು ಅಂಕದ ನಾಲ್ಕು ಅಂಕಗಳಿರುವಂತದ್ದು ಇಲ್ಲಿ ನಮ್ಗೆ ಯಾವ ಯಾವ ಪ್ರಶ್ನೆ ಬಂದಿದೆ ಅಂತಂದ್ರೆ ಶಿಶುನಾಳ ಶರೀಫ್ ಸಾಹೇಬರ ಪಾಠದಿಂದ ಬಂದಿರುವಂತದ್ದು ಇದು ಮೂವತ್ನಾಲ್ಕನೇ ಪ್ರಶ್ನೆ ಶರೀಫರ ಬಾಲ್ಯವು ಹಿಂದೂ ಪರಂಪರೆಯೊಂದಿಗೆ ಬೆರೆತು ಹೋದ ಪರಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ ಅಥವಾ ಶರೀಫರ ಮತ್ತು ಗುರು ಗೋವಿಂದ ಭಟ್ಟರ ನಡುವಿನ ಅನ್ಯೋನ್ಯತೆಯನ್ನು ಕುರಿತು ಬರೆಯಿರಿ ಅಂತ ಇದೆ ಇದನ್ನೆಲ್ಲ ನೀವು ಎಂಟು ಅರ್ಥವಾಗಿದ ಪ್ರಶ್ನೆಗಳನ್ನೆಲ್ಲ ತರಗತಿಯ ಪುಸ್ತಕದಲ್ಲಿ ಬರೆದಿರ್ತೀರಾ ಇದರ ಒಂದು ಸ್ಲೈಡ್ಸ್ ಅನ್ನು ಮಾತ್ರ ತೋರಿಸಿ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಇದು ಮೂವತ್ನಾಕನೆಯ ಪ್ರಶ್ನೆಯ ಮೊದಲ ಪ್ರಶ್ನೆ ಶರೀಫರ ಬಾಲ್ಯವು ಹಿಂದೂ ಪರಂಪರೆಯೊಂದಿಗೆ ಬೆರೆತು ಹೋದ ಪರಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅನ್ನೋದಕ್ಕೆ ಇದರ ಉತ್ತರ ಅದರ ನಂತರ ಮುಂದಿನ ಪ್ರಶ್ನೆ ಅಥವಾ ಅಂತ ಇದೆ ಅಲ್ವಾ ಮುಂದಿನ ಪ್ರಶ್ನೆ ಉತ್ತರ ಶರೀಫರು ಮತ್ತು ಗುರು ಗೋವಿಂದ ಭಟ್ಟರ ನಡುವಿನ ಅನ್ಯೋನ್ಯತೆಯ ಕುರಿತು ಅಂತ ಇದೆ ಇದಿಷ್ಟು ಅದಕ್ಕೆ ಬಂದಿರುವಂತಹ ಉತ್ತರ ಈಗ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ ಹತ್ತನೇ ಮುಖ್ಯ ಪ್ರಶ್ನೆ ನೋಡಿ ಕೆಳಗಿನ ಪದ್ಯ ಪೂರ್ಣಗೊಳಿಸಿ ಬರೆಯಿರಿ ಅಂತ ಇದ್ರೆ ಇಲ್ಲಿ ನಮ್ಗೆ ಒಂದು ಪ್ರಶ್ನೆ ಇರುತ್ತೆ ಒಂದು ಪ್ರಶ್ನೆ ಅಂತಂದ್ರೆ ಒಂದು ಪದ್ಯದಲ್ಲಿ ಎರಡು ಪರವನ್ನು ಕೊಡ್ತಾರೆ ಯಾವ್ದಾದ್ರು ಒಂದು ಬರಿಬೇಕು ಅದಕ್ಕೆ ನಾಲ್ಕು ಅಂಕಗಳಿರುವಂತದ್ದು ವಿದ್ಯಾರ್ಥಿಗಳೇ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಅಂಕ ಇದು ನಮ್ಮ ಕೈಯಲ್ಲೇ ಇರುವಂತದ್ದು ನಮ್ಗೆ ನೋಡಿ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಮೂವತ್ತೈದನೇ ಪ್ರಶ್ನೆಯಲ್ಲಿ ಜಾತಿ ಇಲ್ಲದ ಇದು ಎರಡನೇ ಪದ್ಯವೇ ಆಗತ್ತೆ ಕಟ್ಟದೇವ ನಾವು ಇದು ಸತೀಶ್ ಅವರು ಬರೆದಂತ ಎರಡನೇ ಪದ್ಯದಲ್ಲೇ ನಮ್ಗೆ ಕೊಟ್ಟಿರುವಂತದ್ದು ಜಾತಿ ಇಲ್ಲದ ಡ್ಯಾಶ್ ಡ್ಯಾಶ್ ನಾಡ ನಾವು ನಾಡ ಕಟ್ಟತೇವಾ ಅಥವಾ ಕ್ರಾಂತಿ ಡ್ಯಾಶ್ ಡ್ಯಾಶ್ ದೇವಾ ಅಂತ ಇದೆ ನೋಡಿ ಪದ್ಯ ಎರಡು ಕಟ್ಟತೇವ ನಾವು ಸತೀಶ್ ಅವರದ್ದು ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟತೇವ ಕುಲವೆನ್ನದ ಮನುಕುಲವ ನಾವು ಕಟ್ಟತೇವ ನಾವು ನಾಡ ಕಟ್ಟತೇವ ಕ್ರಾಂತಿ ಕೆಂಡದ ಕುಂಡ ಹೊತ್ತು ಮುಳ್ಳ ತುಳಿಯತೇವ ರಕ್ತಗಾಲಿನ ನಮ್ಮ ಪಾಲಿನ ಹಾಡ ಬರೆಯತೇವ ನೆಲಕ್ಕ ಹಾಡ ಬರೆಯತೇವ ಅನ್ನುವಂಥದ್ದು ಇದು ಮೂವತ್ತೈದನೇ ಪ್ರಶ್ನೆ ಉತ್ತರ ಹನ್ನೊಂದನೇ ಮುಖ್ಯ ಪ್ರಶ್ನೆ ಯಾವ್ದಾಗಿರುತ್ತೆ ನಮ್ಗೆ ಗದ್ಯ ಭಾಗವನ್ನ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂದ್ರೆ ಮನಸ್ಸಿನಲ್ಲೇ ಓದಿಕೊಂಡು ಅಂತ ಇಲ್ಲಿ ಹೇಳಿದ ನೋಡಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಒಂದೊಂದು ಅಂಕ ನಾಲ್ಕು ಅಂಕಗಳು ನೋಡಿ ಇಲ್ಲಿಯೇ ಪ್ರಶ್ನೆಗೆ ಉತ್ತರ ಇರುವಂತದ್ದು ಬಹಳ ಸುಲಭವಾಗಿ ನಾಲ್ಕು ಅಂಕ ನಾವು ಪಡೆಯುವಂಥದ್ದು ಆದ್ರೆ ಏನ್ ಮಾಡ್ಬೇಕು ಈ ಪ್ಯಾರವನ್ನ ಒಂದ್ಸಾರಿ ಫುಲ್ ಆಗಿ ಓದ್ಕೋಬೇಕು ಓದಿ ಅರ್ಥ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಏನಿರುತ್ತೆ ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಕಂಡ್ಕೋಬೇಕು ಇಲ್ಲಿ ನೋಡಿ ಒಂದು ಮೊದಲನೇ ಪ್ರಶ್ನೆ ಏನ್ ಹೇಳಿದ್ದಾರೆ ಸಾವಿತ್ರಿಯು ಗಂಡನೊಡನೆ ಎಲ್ಲಿಗೆ ಹೊರಟಳು ಎರಡನೇ ಪ್ರಶ್ನೆ ಸಾವಿತ್ರಿಯು ಯಾರನ್ನು ಎದುರು ನೋಡುತ್ತಿದ್ದಳು ಮೂರನೇ ಪ್ರಶ್ನೆ ಯಮನು ಸಾವಿತ್ರಿಗೆ ಹೇಗೆ ಕಾಣಿಸಿಕೊಂಡನು ನಾಲ್ಕನೇ ಪ್ರಶ್ನೆ ಸತ್ಯವಂತನನ್ನು ಕರೆದುಕೊಂಡು ಹೋಗಲು ಯಮನೇ ಬರಲು ಕಾರಣವೇನು ಅನ್ನುವಂಥದ್ದು ಇಲ್ಲಿ ನೀವ್ ಏನ್ ಮಾಡ್ತೀರಾ ಇದನ್ನಿಷ್ಟು ಒಂದೆರಡು ಸಾರಿ ಓದಿದಾಗ ನಿಮ್ಗೆ ಏನಾಗತ್ತೆ ಇಲ್ಲಿ ಉತ್ತರವನ್ನ ಕಂಡುಹಿಡಲಿಕ್ಕೆ ಈಸಿ ಆಗತ್ತೆ ಇಲ್ಲಿ ಪ್ರಶ್ನೆ ಇರುತ್ತೆ ಇದನ್ನ ಉತ್ತರವನ್ನ ಬರೀಬೇಕು ಬಿಡಬಾರ್ದು ಈ ಪ್ರಶ್ನೆಯನ್ನ ಈಸಿ ಆಗಿರುವಂತ ಒಂದು ನಾಲ್ಕು ಅಂಕ ಪಡೆಯುವಂತ ಈ ಪ್ರಶ್ನೆ ಮನಸ್ಸಿನಲ್ಲಿಯೇ ಓದಿಕೊಂಡು ಬರೆಯಿರಿ ಅಂತ ಹೇಳ್ತಾರೆ ನಿಮ್ಗೆ ಓದುವ ಒಂದು ಗೊತ್ತಾದ್ರೆ ಕೆಲವೊಂದು ಆದ್ರೂ ನಿಧಾನವಾಗಿ ಅಕ್ಷರವನ್ನು ನೋಡಿ ಓದಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ ಇಲ್ಲಿ ನಾಲ್ಕು ಅಂಕನ ಪಡೆಯಿರಿ ಈಗ ಮುಂದಿನ ಭಾಗ ನೋಡೋಣ ಯಾವುದು ಹನ್ನೆರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಇದೆ ಇದು ಮೂವತ್ತೇಳನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಪ್ರಶ್ನೆ ಇಲ್ಲಿ ಚಾಯ್ಸ್ ಕೊಟ್ಟಿರ್ತಾರೆ ಆದ್ರೆ ನಾಲ್ಕು ಅಂಕದ ಪ್ರಶ್ನೆ ಇದನ್ನ ಸಹ ನಾವು ಮಿಸ್ ಮಾಡ್ಕೋಬಾರ್ದು ಇಲ್ಲಿ ಯಾವ್ದು ಕೇಳಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ರಾಷ್ಟ್ರೀಯ ಹಬ್ಬಗಳ ಮಹತ್ವದ ಬಗ್ಗೆ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಭಾಯ ಭಾವೈಕ್ಯತೆ ಇದನ್ನೆಲ್ಲ ನಾವು ಕಲಿತಾ ಇರ್ತೀವಿ ಗೊತ್ತಿರುತ್ತೆ ನಮ್ಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಅಥವಾ ಅನ್ನುವಂತ ನೋಡಿ ಕೊರೋನಾ ಮುಕ್ತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ಇಲ್ಲಿ ಹೇಳಿರುವಂತದ್ದು ವಿದ್ಯಾರ್ಥಿಗಳು ಅಂತಂದ್ರೆ ನೀವುಗಳು ನಿಮ್ಮ ಪಾತ್ರ ಏನಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಬರಿಬೇಕಾಗತ್ತೆ ಅದ್ರ ನಿಮ್ಗೆ ಸ್ವಲ್ಪ ಇದು ಕಷ್ಟ ಆಗಿರೋದ್ರಿಂದ ಈ ಪ್ರಶ್ನೆಯ ಉತ್ತರವನ್ನ ಸಹ ನಾನು ಇಲ್ಲಿ ಕೊಡುವಂತ ಪ್ರಯತ್ನ ಮಾಡಿದೀನಿ ಇದನ್ನು ಸಹ ನೋಡಿ ಕೊರೋನಾ ಮುಕ್ತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಆಮೇಲೆ ಮುಖ್ಯವಾಗಿ ನೋಡಿ ನಾವು ಪ್ರಬಂಧ ಬರಿಬೇಕಾದ್ರೆ ಮೂರು ಅಂಶವನ್ನು ನೆನ್ಪಿಟ್ಕೋಬೇಕು ಪಿಟಿಕೆ ವಿಷಯ ನಿರೂಪಣೆ ಉಪಸಂಹಾರ ಈ ಮೂರು ಅಂಶಗಳು ಇರ್ಬೇಕಾಗತ್ತೆ ಇಲ್ಲಿ ನಾವು ಪೀಟಿಕೆಯಲ್ಲಿ ಏನ್ ತಗೊಂಡಿದೀವಿ ಇಲ್ಲಿ ಕೊರೋನಾ ಅಥವಾ ಕೋವಿಡ್ ನೈನ್ಟೀನ್ ಎನ್ನುವುದು ವೈರಸ್ ನಿಂದ ಬರುವಂತಹ ಒಂದು ಸೋಂಕು ರೋಗ ಈ ರೋಗವು ವಿಶ್ವದಲ್ಲೇ ಮೊದಲ ಬಾರಿಗೆ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾ ದೇಶದ ವ್ಯುಹಾನ್ ನಗರದಲ್ಲಿ ಪ್ರಾರಂಭವಾಗಿ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿತು ಲಕ್ಷಾಂತರ ಜನರು ನಿರ್ಗತಿಕರಾದರೂ ದುರ್ಭರಣಕ್ಕೆ ಈಡಾದರೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಕುಂಠಿತವಾಯಿತು ಈಗ ವಿಷಯ ನಿರೂಪಣೆಯಲ್ಲಿ ಏನ್ ಬರೀಬಹುದು ಆದರೆ ಈಗ ಕರೋನಾ ಬಗ್ಗೆ ಜಾಗೃತಿ ಮೂಡಿರುವುದರಿಂದ ತಮ್ಮನ್ನು ತಾವು ಈ ವೈರಸ್ ನಿಂದ ರಕ್ಷಿಸಿಕೊಳ್ಳುವ ಮೂಲಕ ಕೊರೋನಾ ಮುಕ್ತ ದೇಶವನ್ನಾಗಿ ಮಾಡುವ ಪ್ರಯತ್ನದಲ್ಲಿ ಅದ್ರ ಜೊತೆ ನೋಡಿ ನಾವು ವಿದ್ಯಾರ್ಥಿಗಳ ಪಾತ್ರವು ಬಹಳ ಮುಖ್ಯವಾಗಿರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿರುವಂತದ್ದು ನಮ್ಗೆ ಬೇಕಿರೋದು ಇದೆ ತಾನೇ ಈ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು ಮೊದಲು ತಾವು ಜಾಗೃತರಾಗಿದ್ದು ಶಾಲೆಯಲ್ಲಿ ಹೇಳಿದ ಜಾಗೃತಿಯ ಬಗ್ಗೆ ತಮ್ಮ ಸಹಪಾಠಿಗಳಲ್ಲಿ ಅರಿವು ಮೂಡಿಸಲು ಕೆಲವು ಅಂಶಗಳು ಮುಖ್ಯವಾಗಿರ್ತವೆ ಮುಖ್ಯ ಅಂಶ ಅಂತಂದ್ರೆ ಯಾವ್ದು ನೋಡಿ ಮೊದಲನೇ ಅಂಶ ಮುಖಗವಚವನ್ನು ಅಂದ್ರೆ ಮಾಸ್ಕ್ ನಾವು ಮೊದಲು ಧರಿಸಬೇಕು ಎಲ್ಲರಿಗೂ ಧರಿಸಲು ಹೇಳಬೇಕು ಆದ್ರೆ ಅದ್ರ ಜೊತೆಗೆ ನೋಡಿ ಪ್ರತಿನಿತ್ಯ ಮುಖಗವಚವನ್ನು ಬದಲಾಯಿಸಿ ಶುದ್ಧಗೊಳಿಸಿ ಹಾಕಿಕೊಳ್ಳುವಂತೆಯೂ ತಿಳಿಸಬೇಕು ಕೆಲವರು ನೋಡಿ ಕಂಟಿನ್ಯೂಸ್ ಆಗಿ ಬರ್ತಾರಲ್ವಾ ಅದರಿಂದ ಎರಡನೇ ಅಂಶ ಸಾಮಾಜಿಕ ಅಂತರವನ್ನು ವಿದ್ಯಾರ್ಥಿಗಳು ಶಾಲೆಯ ಒಳಗೂ ಹಾಗೂ ಹೊರಗೂ ಕಾಪಾಡಿಕೊಳ್ಳುವಂತೆ ಮಾಡಬೇಕು ಮೂರನೇ ಅಂಶ ಮುಖ್ಯವಾಗಿ ಲಸಿಕೆಯ ಬಗ್ಗೆ ಜಾಗೃತಿ ಮೂಡಿಸಿ ಭಯವನ್ನು ಹೋಗಲಾಡಿಸಿ ಲಸಿಕೆ ಹಾಕಿಸಿಕೊಳ್ಳುವಂತೆ ಪ್ರೇರೇಪಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬಬೇಕು ಹಾಗೆಯೇ ನಾಲ್ಕನೇದ್ ನೋಡಿ ಅಂಶ ಕೊರೋನಾದಿಂದ ಶೈಕ್ಷಣಿಕ ಚಟುವಟಿಕೆಯಿಂದ ವಂಚಿತರಾದ ತಮ್ಮ ಸಹಪಾಠಿಗಳಿಗೆ ಪುನಃ ಶಾಲೆಗೆ ಬರುವಂತೆ ಮಾಡಿ ಅವರು ಶಿಕ್ಷಣದಿಂದ ವಂಚಿತರಾಗದಂತೆ ಮಾಡಬೇಕು ಇದೆಲ್ಲ ವಿಷಯಗಳು ಇನ್ನೂ ತುಂಬಾ ಇರುತ್ತೆ ವಿದ್ಯಾರ್ಥಿಗಳೇ ಬರೆದ್ರೆ ಆದ್ರಿಂದ ಇಲ್ಲಿ ನಾನು ಇದನ್ನ ಇಷ್ಟಕ್ಕೆ ವಿಷಯ ನಿರೂಪಣೆ ಇಷ್ಟಕ್ಕೆ ಮುಗಿಸಿದೀನಿ ಉಪ ಸಮಾರಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ದೇಶ ನಮಗೇನು ಮಾಡಿದೆ ಎನ್ನುವುದಕ್ಕಿಂತ ನಾವು ದೇಶಕ್ಕಾಗಿ ಏನು ಮಾಡಿದೆ ಎನ್ನುವುದು ದೇಶಕ್ಕಾಗಿ ನಾನು ಏನು ಮಾಡಿದೆ ಎನ್ನುವುದು ಮುಖ್ಯವಾಗಿರುವಂಥದ್ದು ಅದರಲ್ಲೂ ಈ ಒಂದು ಪಿಡುಗಿನ ಸಮಯದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ವಚನದಂತೆ ನಾವು ಈಗ ಕೊರೋನಾ ಮುಕ್ತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರವನ್ನು ನಿರ್ವಹಿಸುವ ಕಾಯಕವನ್ನ ಮಾಡೋಣ ಅನ್ನುವಂಥದ್ದನ್ನ ಇಲ್ಲಿ ಹೇಳಿರುವಂತದ್ದು ಇದು ಕೊರೋನಾ ಮುಕ್ತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಇರುವಂತಹ ಒಂದು ಪ್ರಬಂಧ ಈಗ ನಾವು ಕೊನೆಯ ಹಂತದ ಪ್ರಶ್ನೆಗೆ ಬಂದಿದ್ದೇವೆ ಹದಿಮೂರನೇ ಮುಖ್ಯ ಪ್ರಶ್ನೆ ಅದರಲ್ಲೂ ಐದು ಅಂಕದ ಪ್ರಶ್ನೆ ನೋಡಿ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನಾಧರಿಸಿ ಪತ್ರ ಬರೆಯಿರಿ ಅಂದ್ರೆ ಇದು ಪತ್ರ ಲೇಖನದ ಪ್ರಶ್ನೆ ಒಂದು ಪ್ರಶ್ನೆ ಬರಿಬೇಕು ಐದು ಅಂಕಗಳಿರುವಂತದ್ದು ಆದ್ರೆ ಇಲ್ಲಿ ಚಾಯ್ಸ್ ಇರುತ್ತೆ ನಮ್ಗೆ ಎರಡು ಪ್ರಶ್ನೆಗಳಿರುವಂತದ್ದು ಒಂದು ಬರಿಬೇಕು ಮೂವತ್ತೆಂಟನೇ ಪ್ರಶ್ನೆ ನಿಮ್ಮನ್ನು ಉಡುಪಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಸುಹಾನಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಮಕ್ಕಳ ದಿನಾಚರಣೆಯ ಸಮಾರಂಭದ ವರದಿಯನ್ನು ಪ್ರಕಟಿಸುವಂತೆ ಉದಯವಾಣಿ ದಿನಪತ್ರಿಕೆಯ ಸಂಪಾದಕರಿಗೆ ಮನವಿ ಪತ್ರ ಬರೆಯಿರಿ ಅಂದ್ರೆ ಇದು ವ್ಯಾವಹಾರಿಕ ಪತ್ರ ಅಥವಾ ನಿಮ್ಮನ್ನು ಬೀದರ್ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅನಿರುದ್ ಎಂದು ಭಾವಿಸಿಕೊಂಡು ನಿಮ್ಮ ನಿಮ್ಮ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿ ಮಂಗಳೂರಿನಲ್ಲಿರುವ ನಿಮ್ಮ ಚಿಕ್ಕಮ್ಮನವರಿಗೆ ಒಂದು ಪತ್ರ ಬರೆಯಿರಿ ಅಂದ್ರೆ ಇದು ಖಾಸಗಿ ಪತ್ರ ಈ ಎರಡು ಪತ್ರಗಳನ್ನ ನಾವು ಯಾವ ರೀತಿಯಾಗಿ ಬರೀಬಹುದು ಅನ್ನೋದನ್ನ ಇಲ್ಲಿ ಹೇಳ್ತೀನಿ ಮೊದಲನೇ ಪತ್ರ ವ್ಯವಹಾರಿಕ ಪತ್ರ ಇಲ್ಲಿ ಇವರಿಂದ ದಿನಾಂಕ ಸ್ಥಳ ನಾವು ಯಾವ ದಿನ ಬರಿತೀವೋ ಆ ದಿನಾಂಕವನ್ನು ಹಾಕಬೇಕು ನಾನು ಇವತ್ತಿನ ದಿನದ ದಿನಾಂಕವನ್ನು ಹಾಕಿದ್ದೀನಿ ಇವರಿಗೆ ಮಾನ್ಯರೇ ವಿಷಯ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಗೊತ್ತಾಯ್ತಾ ಸುಹಾನಿ ಹತ್ತನೇ ತರಗತಿ ಅಲ್ಲಿ ತರಗತಿ ಹಾಕಿರಲ್ಲ ನಾವು ಹಾಕ್ಬೇಕಾಗತ್ತೆ ಸರ್ಕಾರಿ ಶಾಲೆ ಇರ್ಬೋದು ಪ್ರೌಢಶಾಲೆ ಅಂತ ಕೊಡ್ಬೋದು ಯಾವುದೇ ಶಾಲೆ ಕೊಡ್ಬೋದು ಅಲ್ಲಿ ನಾವು ಹತ್ತನೇ ತರಗತಿ ಅಂತ ಹಾಕೋಬೇಕು ಸರ್ಕಾರಿ ಪ್ರೌಢಶಾಲೆ ಉಡುಪಿ ಇವರಿಗೆ ಯಾರಿಗೆ ಬರಿತಾ ಇರೋದು ಸಂಪಾದಕರು ಉದಯವಾಣಿ ದಿನಪತ್ರಿಕೆ ಉಡುಪಿ ಆಮೇಲೆ ಮಾನ್ಯರಿ ವಿಷಯ ಏನ್ ಬರಬೇಕು ನಮ್ಮ ಶಾಲೆಯ ಮಕ್ಕಳ ದಿನಾಚರಣೆ ಸಮಾರಂಭದ ವರದಿ ಪ್ರಕಟಿಸುವಂತೆ ಕೋರಿ ಅಥವಾ ನಮ್ಮ ಶಾಲೆಯಲ್ಲಿ ಆಚರಿಸಿದ ಮಕ್ ಮಕ್ಕಳ ದಿನಾಚರಣೆ ಸಮಾರಂಭದ ವರದಿಯನ್ನ ಪ್ರಕಟಿಸುವಂತೆ ಕೋರಿ ನೆಕ್ಸ್ಟ್ ಇಲ್ಲಿ ವಿಷಯದಲ್ಲಿ ಏನ್ ಬರೀತೀರಾ ವಿಷಯ ವರ್ತುಲದಲ್ಲಿ ದೀರ್ಘವಾಗಿ ಹೇಳ್ಬೇಕಲ್ವಾ ಅವ್ರಿಗೆ ಏನೇನ್ ಆಚರಿಸ್ ಏನೇನ್ ಸಮಾರಂಭದ ವರದಿ ಮಾಡ್ಬೇಕಾದ್ರೆ ಅಲ್ಲಿ ಏನೇನ್ ಆಚರಣೆ ಮಾಡಿದಿವಿ ಅನ್ನೋದ್ರ ಬಗ್ಗೆ ಬೇಕಲ್ವಾ ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಿದೆವು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಊರಿನ ಹಿರಿಯ ಗಣ್ಯರು ಆಗಮಿಸಿದ್ದರು ಹಾಗೂ ಮಕ್ಕಳಿಗೆ ಹಿತವಚನವನ್ನು ನೀಡಿದರು ಹಾಗೆಯೇ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು ಮುಖ್ಯೋಪಾಧ್ಯಾಯರು ಅಧ್ಯಕ್ಷತೆ ವಹಿಸಿದ್ದರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ನಂತರ ಕನ್ನಡ ಅಧ್ಯಾಪಕರು ವಂದನಾರ್ಪಣೆ ಸಲ್ಲಿಸಿದರು ನಂತರ ಎಲ್ಲರಿಗೂ ಸಿಹಿ ಹಂಚಲಾಯಿತು ಈ ವರದಿಯನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕಾಗಿ ವಿನಂತಿ ಆಮೇಲೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಸುಹಾನಿ ಅನ್ನುವಂತ ಇಷ್ಟನ್ನ ಬರೀಬೇಕಾಗತ್ತೆ ಇಲ್ಲಿ ನಾವು ಐದು ಅಂಕಗಳನ್ನ ಪಡೆಯುವಂಥದ್ದು ಇಲ್ಲಿ ಖಾಸಗಿ ಪತ್ರದಲ್ಲಿ ಏನಿದೆ ನೋಡಿ ಇಲ್ಲಿ ಇವರಿಂದ ದಿನಾಂಕ ಸ್ಥಳ ಇಲ್ಲಿಯೂ ದಿನಾಂಕ ನಾನು ಇವತ್ತಿನ ದಿನವನ್ನು ಹಾಕಿದ್ದೀನಿ ಆಮೇಲೆ ಹೊರವಿಳಾಸದಲ್ಲಿ ಇವರಿಗೆ ನಿಮ್ಮ ಪ್ರೀತಿಯ ಮಗ ಇಲ್ಲಿ ನೋಡಿ ಇಲ್ಲಿ ಅನಿರುದ್ ಹತ್ತನೆಯ ತರಗತಿ ಸರ್ಕಾರಿ ಪ್ರೌಢಶಾಲೆ ಬೀದರ್ ಇಲ್ಲಿ ಚಿಕ್ಕಮ್ಮ ಆಗಿರೋದರಿಂದ ಮಾತೃಶ್ರೀ ಸಮಾನರಾದ ಚಿಕ್ಕಮ್ಮನವರಿಗೆ ಅನಿರುದ್ಧ ಮಾಡುವ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳು ನಾನು ಆರೋಗ್ಯದಿಂದ ಇದ್ದೇನೆ ನೀವು ಆರೋಗ್ಯದಿಂದ ಇದ್ದೀರಿ ಎಂದು ಭಾವಿಸುತ್ತೇನೆ ನಾನು ಈ ಪತ್ರದ ಮೂಲಕ ತಿಳಿಸುವುದೇನೆಂದರೆ ಮುಂದಿನ ತಿಂಗಳು ಹದಿನೈದರಂದು ನನ್ನ ಹುಟ್ಟು ಹಬ್ಬವಿದೆ ನನ್ನ ಹುಟ್ಟಿದ ಹಬ್ಬವನ್ನು ಆಚರಿಸುತ್ತಿದ್ದೇನೆ ಆದ್ದರಿಂದ ನಾವು ದಯಮಾಡಿ ನನ್ನ ಹುಟ್ಟು ಹಬ್ಬಕ್ಕೆ ಬಂದು ಆ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಆದ್ದರಿಂದ ನಾವು ದಯವಿಟ್ಟು ತಪ್ಪದೇ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೆಯೇ ಚಿಕ್ಕಪ್ಪನವರಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸಿ ಈ ಪತ್ರ ಮುಟ್ಟಿದ ಕೂಡಲೇ ತಮ್ಮ ಕ್ಷೇಮ ಸಮಾಚಾರದ ಕುರಿತು ಪತ್ರ ಬರೆಯಿರಿ ನಮಸ್ಕಾರಗಳೊಂದಿಗೆ ನಿಮ್ಮ ಪ್ರೀತಿಯ ಮಗ ಅವರು ಚಿಕ್ಕಮ್ಮ ಆಗಿರೋದ್ರಿಂದ ಇದನ್ನು ನಿಮ್ಮ ಪ್ರೀತಿಯ ಮಗ ಅಂತ ಬರೀಬಹುದು ಅನಿರುದ್ ಹೊರ ವಿಳಾಸದಲ್ಲಿ ಇವರಿಗೆ ಶಾಂತಲಾ ಆದರ್ಶ ನಗರ ಇಲ್ಲಿ ಹೆಸರು ಕೊಟ್ಟಿರಲ್ಲ ನಾವು ಯಾವುದೇ ಒಂದು ಹೆಸರು ಹಾಕ್ಬಹುದು ನಗರ ಮಂಗಳೂರು ಇದಿಷ್ಟು ನಮಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಇದನ್ನೆಲ್ಲಾ ಸರಿಯಾಗಿ ಓದಿ ಓದಿ ಅರ್ಥ ಮಾಡ್ಕೊಳ್ಳಿ ಗೊತ್ತಾಯ್ತಾ ವಿದ್ಯಾರ್ಥಿಗಳೇ ಧನ್ಯವಾದಗಳು